ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಉಂಬ ಬೊಮ್ಮಾದಿ ಜೀವರು ದುಃಖಕ್ಕೆ ದೂರಳೆಣಿಪ ಎನಗೆ ಎಣೆಯೇ ಶೋಭಾನೆ. ಸರಿ, ಇನ್ನು ಮುಂದೆ ಹೋಗೋದು ಎಲ್ಲಿ ಹೋಗೋದು? ಇನ್ನು ಮುಂದೆ ಹುಡುಗರನ್ನೆಲ್ಲ ಒಮ್ಮೆ ಜಾಲಾಡಿ ಆಯ್ತು, ಇನ್ನು ಇಲ್ಲಿಂದ ಹೊರಡ್ಬೇಕಷ್ಟೇ, ವಿನಃ ಮುಂದೆ ಹೋಗುವುದಂದ್ರೆ ಮತ್ತೆ ಬೇರೆ ದಾರಿ ಇಲ್ಲ. ಹಾಗಾದ್ರೆ ಏನು? ಪುನಃ ಇವರನ್ನೇ ವಿಮರ್ಶೆ ಮಾಡುವುದು, ಇನ್ನೊಂದು ಮುಖದಿಂದ ಇವರನ್ನು ವಿಮರ್ಶೆ ಮಾಡುವುದು. ಏನು? ಮೊದಲು ಇವರಿಗೆ ಆಯುಷ್ಯನೇ ಇಲ್ಲ ಅಂತ ತೀರ್ಮಾನ ಮಾಡಿದ್ಳು. ಈಗ ಸರಿ, ಒಂದು ಕಲ್ಪ ಪರ್ಯಂತ ಆಯುಷ್ಯ ಉಂಟು ಅಂತ ಇಟ್ಟುಕೊಳ್ಳೋಣ. ಬಹಳಷ್ಟು ವರ್ಷ ಇವರು ಈ ಹುಡುಗ ಬದುಕುತ್ತಾ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ. ಆದರೆ ಬದುಕಿರುವಷ್ಟು ಕಾಲ ದುಃಖ ದುಃಖ ದುಃಖ. ಬದುಕಿರುವಷ್ಟು ಕಾಲ ತುಂಬಾ ವರ್ಷ ಬದುಕಿದ್ದಾನೆ ಹೌದು ಈ ಹುಡುಗ. ಈ ಚತುರ್ಮುಖನಿಗೆ 432 ಕೋಟಿ ವರ್ಷದಂತೆ ಲೆಕ್ಕ ಹಾಕಿಬಿಟ್ರೆ ಭಾರೀ ಆಯುಷ್ಯ ಉಂಟು ಹೌದು. ಆದ್ರೇನ್ ಮಾಡೋಣ, ಎಷ್ಟು ವರ್ಷ ಬದುಕಿರ್ತಾನೋ ಈ ಹುಡುಗ ಅಷ್ಟು ವರ್ಷ ಈ ಹುಡುಗನಿಗೆ ದುಃಖ. ಆದ್ರಿಂದ ಇಂಥ ಹುಡುಗನ ಕೈ ಹಿಡಿಯುವುದ ದುಃಖಕ್ಕೆ ದೂರಳೆಣಿಪ ಎನಗೆ ದುಃಖಿಯಾದಂತ ಇವ ಎಣೆಯೇ. ಜಾಸ್ತಿ ಸಂಬಳ ತರತಕ್ಕಂತಹ ನನಗೆ ಕಮ್ಮಿ ಸಂಬಳ ತರತಕ್ಕಂತಹ ಹುಡುಗ ಎಣೆಯೇ. ಸಾಮಾನ್ಯವಾಗಿ ಅಲ್ಲಿಂದಲೇ ತಾನೆ ಮನೆಗಳಲ್ಲಿ ಪಿಕಲಾಟ ಆರಂಭ ಆಗುವುದು, ಮನೆಯಲ್ಲಿ ಕಟಿಪಿಟಿ ಆರಂಭ ಆಗುವುದು. ನೀವೆಷ್ಟು ಸಂಬಳ ತರ್ತೀರಿ? ನೀವಿಷ್ಟೇ ತರುವುದಲ್ಲೂ, ನಾನು ಇಷ್ಟು ದುಡಿತಾ ಇದ್ದೇನೆ. ಆದ್ರಿಂದ ಅವನಿಗೆ ನಿತ್ಯ ದುಃಖನೆ. ಏನು ಅಂತ? ಅಯ್ಯೋ, ಇವಳಷ್ಟು ಸಂಬಳ ತರಲಿಕ್ಕೆ ನನ್ನಿಂದ ಆಗತಾ ಇಲ್ಲಲ್ಲ ಅಂತಲೇ ಅವನಿಗೆ ದುಃಖ. ನಾನು ನಿಮ್ಮಕ್ಕಿಂತ ಜಾಸ್ತಿ ಸಂಬಳ ತರ್ತಾ ಇದ್ದೇನೆ ಅಂತ ಇವಳಿಗೆ ಖುಷಿಯೇ ಖುಷಿ. ನಿತ್ಯ ಖುಷಿಯಲ್ಲಿ ಇರತಕ್ಕಂತ ಎನಗೆ ನಿತ್ಯ ದುಃಖವನ್ನು ಅನುಭವಿಸತಕ್ಕಂತ ನೀವು ಎಣೆಯೇ. ಎದುರಿನಲ್ಲಿ ಹೇಳದಿದ್ರು ಮನಸ್ಸಿನಲ್ಲಿ ಎಣಿಸುವುದು ಸಹಜವಾಗಿ ಇದ್ದೇ ಇರುತ್ತೆ. ವಾದಿರಾಜ ಶ್ರೀಮಿಗಳು ಎಲ್ಲರ ಮನಸ್ಸನ್ನು ಜಾಲಾಡಿದ್ರು. ಏನು? ಬ್ರಹ್ಮಾದಿಗಳು ದುಃಖಿಗಳು, ಬ್ರಹ್ಮಾದಿಗಳು ದುಃಖದಲ್ಲಿದ್ದಾರೆ. ಯಾಕೆ ಬ್ರಹ್ಮಾದಿಗಳಿಗೆ ದುಃಖ? ವಾದಿರಾಜ ಶ್ರೀಪಾದರಂತಾರೆ, ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ಪ್ರತಿಯೊಬ್ಬ ಜೀವನಿಗೂ ಕೂಡ ಒಂದು ಲಿಂಗ ಶರೀರ, ಒಂದು ಅನಿರುದ್ಧ ಶರೀರ, ಒಂದು ಭೌತಿಕ ಶರೀರ, ಒಂದು ಸ್ವರೂಪ ಶರೀರ, 4 ದೇಹ ಇದೆ. ಪ್ರತಿಯೊಬ್ಬ ಜೀವರಾಶಿಗೂ 4 ದೇಹ ಇದೆ. ಒಳಗಿರತಕ್ಕಂಥ ದೇಹಕ್ಕೆ ಸ್ವರೂಪ ದೇಹ ಅಂತಂದ್ರು, ಅದರ ಹೊರಗಿರುವ ದೇಹಕ್ಕೆ ಲಿಂಗ ದೇಹ ಅಂತಂದ್ರು, ಅದರ ಹೊರಗಿರುವ ದೇಹಕ್ಕೆ ಅನಿರುದ್ಧ ದೇಹ ಅಂತ ಹೆಸರು, ಹೊರಗಿರುವ ದೇಹಕ್ಕೆ ಭೌತಿಕ ದೇಹ ಅಂತಂದ್ರು, ಅಥವಾ ಪ್ರಾಕೃತ ದೇಹ ಅಂತಂದ್ರು. ಪ್ರತಿಯೊಬ್ಬ ಜೀವನಿಗೂ ಕೂಡ 4 ಶರೀರಗಳು ಉಂಟು. ಅದರಲ್ಲಿ ಒಳಗಿರತಕ್ಕಂಥ ಒಂದು ದೇಹವನ್ನು ಬಿಟ್ಟುಬಿಡಿ, ಅವನ ಸ್ವರೂಪದಲ್ಲೇ ಇರತಕ್ಕಂತಹ ದೇಹ ಉಂಟಲ್ಲ ಅದನ್ನು ಬಿಟ್ಟುಬಿಡಿ, ಅದರ ಬಗ್ಗೆ ತಂಟೆ ತಕರಾರು ಬೇಡ. ಅದರ ಹೊರಗಿರತಕ್ಕಂತಹ 3 ದೇಹ ಉಂಟಲ್ಲ, ಈ 3 ದೇಹವೂ ಕೂಡ ಜೀವನಿಗೆ ದುಃಖವನ್ನು ಕೊಡುವುದಕ್ಕೋಸ್ಕರ ಇರತಕ್ಕದ್ದು. ಒಂದು ಯಾವುದು? ಲಿಂಗದೇಹ. ಏನು ಲಿಂಗದೇಹ ಅಂದ್ರೆ? ಏನು ಅನಿರುದ್ಧ ದೇಹ ಅಂದ್ರೆ? ಏನು ಪಂಚಭೌತಿಕ ದೇಹ ಅಂದ್ರೆ? ಏನು? ಒಂದು 16ರ ಗೂಡು ಅಷ್ಟೇ ದೇಹ ಅಂದ್ರೆ. 16ರನ್ನು ಸೇರಿಸಿ ಒಂದು ಆಕಾರ ಕೊಟ್ಟದ್ದು, ಅದನ್ನೇ ದೇಹ ಅಂತ ಕರೆಯುವುದು. ಯಾವುದು 16? ಪಂಚ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಭೂತಗಳು, ಪಂಚಭೂತಗಳು, 1 ಮನಸ್ಸು. ತಿಳುವಳಿಕೆ ಕೊಡತಕ್ಕಂತಹ 5 ಇಂದ್ರಿಯಗಳು, ಕೆಲಸವನ್ನು ಮಾಡತಕ್ಕಂತಹ 5 ಇಂದ್ರಿಯಗಳು ಕರ್ಮೇಂದ್ರಿಯಗಳು. ತಿಳುವಳಿಕೆಯನ್ನು ಕೊಡತಕ್ಕಂತಹ ಇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳು ಅಂತ ಕರೆದ್ರು. ಕೆಲಸವನ್ನು ಮಾಡತಕ್ಕಂತಹ ಕೈ ಕಾಲು ಇತ್ಯಾದಿಗಳಿಗೆ ಕರ್ಮೇಂದ್ರಿಯ ಅಂತ ಕರೆದ್ರು. ಆಮೇಲೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಪಂಚಭೂತಗಳು, ಇದನ್ನೆಲ್ಲ ಒಟ್ಟು ಸೇರಿಸಿ ಇದಕ್ಕೊಂದು ಆಕಾರ ಕೊಟ್ಟ. ಕೊನೆಗೆ ಇದೆಲ್ಲ ಆಚೆ ಈಚೆ ಓಡಾಡಬೇಕಲ್ಲ ಇದು, ಅದಕ್ಕೋಸ್ಕರ ಒಳಗಿನಿಂದ ಮನಸ್ಸನ್ನು ಅಂತಃಕರಣ ಅಂತ ಇಟ್ಟ. 10 ಬಾಹ್ಯಕರಣಗಳು, 1 ಅಂತಃಕರಣ, 1 ಒಳಗಿರುವ ಕರಣ, 10 ಹೊರಗಿರುವ ಕರಣ. ಅಂತೂ 10 ಕರಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು, 1 ಮನಸ್ಸು, ಒಟ್ಟಿಗೆ 16 ಆಯಿತು. ಇದು ಇದನ್ನೇ ಏನು ಅಂತ ಕರೆದ್ರು? ತುಂಬಾ ಸೂಕ್ಷ್ಮವಾಗಿದ್ರೆ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದನ್ನು ಲಿಂಗದೇಹ ಅಂತ ಕರೆದ್ರು. ಒಂಚೂರು ದಪ್ಪ ಇದ್ರೆ ಅದನ್ನು ಅನಿರುದ್ಧ ದೇಹ, ಸೂಕ್ಷ್ಮ ದೇಹ ಅಂತ ಕರೆದ್ರು. ಇನ್ನೂ ದಪ್ಪ ಇದ್ರೆ ಅದನ್ನು
ಪ್ರಾಕೃತ ದೇಹ ಅಂತ ಕರೆದ್ರು. ಎಲ್ಲ ಇದೆ, 16 ಬೇಳೆ ಬೇಯಿಸಲಿಕ್ಕೆ ಹಾಕಿದ್ದೀರಿ. ಮೊದಲು ಬೆಂದಿರತಕ್ಕಂತಹ ಬೇಳೆ ನೀರನ್ನು ತೆಗೆದ್ರೆ ಅದಕ್ಕೆ ಸಾರು ಅಂತ ಹೆಸರು. ಅದರದ್ದು ಸಾರ ಪೂರ ತೆಗೆದ್ರೆ ಅದಕ್ಕೆ ಸಾರು ಅಂತ ಹೆಸರು. ಎರಡನೇ ಸಲ ಇನ್ನೂ ಒಂಚೂರು ಬೇಯಿಸಿ ಆ ಬೇಳೆ ನೀರನ್ನು ತೆಗೆದು ಅದಕ್ಕೆ ಏನಾದರೂ ನೀವು ಮತ್ತೊಂದು ತರಕಾರಿಯನ್ನು ಹೆಚ್ಚಿ ಹಾಕಿದ್ರೆ ಅದಕ್ಕೆ ತೆಂಗಿನಕಾಯಿ ಹಾಕದ ಬೋಳುಕೊದ್ದಲು ಅಂತ. ಇನ್ನು ಆ ಬೇಳೆಯನ್ನು ಹಾಗೆ ತೆಗೆದು ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಅದು ತೆಂಗಿನಕಾಯಿ ಹಾಕಿದ ಕೊದ್ದಲು, ಬೂರಿ ಕೊದ್ದಲು ಅಂತ. ಎಲ್ಲ ಅಲ್ಲಿಂದಲೇ ಬಂದದ್ದು. ಒಂದೇ ಬೇಳೆಯನ್ನು ಬೇಯಿಸಿ ಮಾಡಿದ್ದು ಮೂರನ್ನೂ ಕೂಡ. ಅದೇ ರೀತಿಯಲ್ಲಿ ಈ 16 ಹಿಡ್ಕೊಂಡು, 16 ಸೂಕ್ಷ್ಮ ಸೂಕ್ಷ್ಮ ಅಂತಂದ್ರೆ ಲಿಂಗದೇಹ. ಆ ಲಿಂಗದೇಹ ಯಾವಾಗ ಬಂತು ಜೀವನಿಗೆ? ಇಂತಹ ದಿವಸ ಬಂತು ಅಂತ ಇಲ್ಲ. ಎಂದಿನಿಂದ ಜೀವ ಇದ್ದಾನೋ ಅಂದಿನಿಂದ ಈ ಲಿಂಗದೇಹ ಎನ್ನುವುದು ಆ ಜೀವನ ಜೊತೆಗೆ. ಲಿಂಗದೇಹಕ್ಕೆ ಆದಿ ಇಲ್ಲ, ಲಿಂಗದೇಹಕ್ಕೆ ಅಂತ್ಯ ಉಂಟು. ಜೀವನಿಗೆ ಲಿಂಗದೇಹದ ಸಂಬಂಧ ಆಗಿದೆ. ಜೀವ ಇದ್ದಾನೆ, ಅವನಿಗೆ ಲಿಂಗದೇಹದ ಆವರಣ ಇದೆ. 16 ಆವರಣ ಜೀವನ, 16 ಮಿಶ್ರ ಮಾಡಿದ ಆವರಣ ಜೀವನಿಗೆ ಉಂಟು. ಅದು ಜೀವನಿಗೆ ತಾಗಿಕೊಂಡೇ ಉಂಟು. ಆವರಣ ಜೀವನಿಗೆ ತಾಗಿಕೊಂಡೇ ಇರತಕ್ಕಂತಹ ಆವರಣದ ಹೆಸರು ಲಿಂಗದೇಹ. ಅದು ಯಾವಾಗಿನಿಂದ ತಾಗಿಕೊಂಡು ಉಂಟು ಅಂತ ಕೇಳಿದ್ರೆ ಅದಕ್ಕೆ ವಾಮನ, ಹೇ ವಾಮನ, ಭಗವಂತ ವಾಮನ ರೂಪವನ್ನೇ ತೆಳೆದ. ಯಾಕೆ? ಆ ಬಲಿಚಕ್ರವರ್ತಿಯಲ್ಲಿ ಇರತಕ್ಕಂತಹ ಕೆಲವು ಸಾತ್ವಿಕ ತನಕ್ಕೆ ಭಗವಂತ ಮರುಳಾದಂತೆ, ಅದಕ್ಕೋಸ್ಕರ ವಾಮನ ರೂಪ ತಾಳಿದಂತೆ. ವಾಮೈಹಿ ನೀ ತ್ರಯ ರೂಪಾಡಿ ತೂಗಲು. ಅಲ್ಲಿ ಏನು ವಾಮನೇ ತ್ರಯರು ಅಂತಂದ್ರೆ ಅಥರ್ವಣದ ಕಣ್ಣುಳ್ಳವರು ಅಂತ ಅರ್ಥನ. ವಾಮನೇತ್ರೇ ಅಂತಂದ್ರೆ ಚಂದದ ಕಣ್ಣುಳ್ಳವರು ಅಂತ ಅರ್ಥ. ವಾಮೈಹಿ ಅದು ಜೀವನಿಂದ ಬಿಟ್ಟು ಹೋಗುತ್ತೆ. ಯಾವಾಗ? ಚತುರ್ಮುಖನ ಜೊತೆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಅದು ಜೀವನಿಂದ ಬಿಟ್ಟು ಹೋಗ. ಲಿಂಗದೇಹಕ್ಕೆ ನಾಶ ಇಲ್ಲ, ಲಿಂಗದೇಹಕ್ಕೂ ಜೀವನಿಗಿದ್ದಂತಹ ಸಂಬಂಧಕ್ಕೆ ನಾಶ. ಲಿಂಗದೇಹಕ್ಕೆ ನಾಶ ಇಲ್ಲ. ನಾವೆಲ್ಲ ಹೇಳುವಾಗ ವಿರಜಾ ನದಿಯಲ್ಲಿ ಸ್ನಾನ ಮಾಡುವಾಗ ಲಿಂಗದೇಹ ನಾಶ ಆಯಿತು ಅಂತ ಹೇಳ್ತೇವೆ. ಲಿಂಗದೇಹ ನಾಶ ಆಗೋಲ್ಲ, ಲಿಂಗದೇಹದ ಸಂಬಂಧ ಜೀವನನ್ನು ಬಿಟ್ಟು ಹೋಗುವುದು ಅಷ್ಟೇ. ಅಷ್ಟ ತನಕ ಜೀವನಿಗೆ ತಾಗಿಕೊಂಡು ಇತ್ತು ಲಿಂಗದೇಹ. ವಿರಜಾ ನದಿಯಲ್ಲಿ ಸ್ನಾನ ಮಾಡುವಾಗ ಏನಾಯ್ತು? ಲಿಂಗದೇಹ ಜೀವನಿಂದ ದೂರ ಹೋಯಿತು, ಲಿಂಗದೇಹ ಉಂಟು, ಇವನಿಗೆ ಅದರ ಸಂಬಂಧ ತಪ್ಪಿ ಹೋಯಿತು ಅಷ್ಟೇ. ನಂತರದಲ್ಲಿ ಅದರ ಹೊರಗಿನಿಂದ ಯಾವುದು? ಸೂಕ್ಷ್ಮ ದೇಹ. ಅದು ಜೀವನಿಗೆ ಬಂದದ್ದು. ಯಾವಾಗ ಬಂದದ್ದು? ಈ ಜೀವ ದೇವರ ಹೊಟ್ಟೆಯಲ್ಲಿದ್ದವ ಮೆಲ್ಲ ಕಣ್ಣು ಬಿಟ್ಟ. ಕಣ್ಣು ಬಿಟ್ಟಾಗ ದೇವರು ಅವನಿಗೊಂದು ಅಂಗಿ ಕೊಟ್ಟ. ಈ ಅಂಗಿ ಹಿಡ್ಕೊಂಡು ಹೊರಡು ಅಂತ. ಕಣ್ಣು ಬಿಡೋದು ಯಾಕೆ? ಹೊರಡ್ಲಿಕ್ಕಾಗುವಾಗ. ಅಲ್ಲೋ, ಇಲ್ಲಿ ಕೂತು ನಿದ್ದೆ ಮಾಡ್ತಾ ಇರ್ತೇವೆ, ಕಣ್ಣು ತೆರೆಯುದು ಯಾವಾಗ? ಹಾ, ಹೊರಡ್ಲಿಕ್ಕಾಯಿತು ಅಂತ. ಯಾ ಪಕ್ಕದಲ್ಲಿದ್ದವರು ಎಬ್ಬಿಸ್ತಾರೆ, ಇನ್ನು ಹೊರಡಿ. ಅವಾಗ ಕಣ್ಣು ಬಿಟ್ಟೆ ಹೊರಡುವಾಗ ಅಂತಾರೆ, ಈಗೋ ಅಂಗಿ ಕಳಚಿಟ್ಟಿದ್ಯ, ಸೆಕೆ ಆಗುತ್ತೆ ಅಂತ ಹಾಕಿಕೊಂಡು ಹೋಗು. ದೇವರ ಉದರದಲ್ಲಿ ನಾವೆಲ್ಲ ಇದ್ದೇವೆ, ಕಣ್ಣು ಮುಚ್ಚಿಕೊಂಡೇ ಇದ್ದೇವೆ ನಾವೆಲ್ಲ. ಒಂದೇ ಸವನ ನಿದ್ದೆ ಮಾಡ್ತಾ ಇದ್ದೇವೆ ನಾವು. ಮೆಲ್ಲ ಕಣ್ಣು ಬಿಟ್ಟಾಗ ದೇವರು ನಮಗೆ ಒಂದು ಅಂಗಿ ಕೊಟ್ಟ. ಆ ಅಂಗಿಯ ಹೆಸರೇ ಸೂಕ್ಷ್ಮ ಶರೀರ. ದೇವರ ದೇಹದಲ್ಲಿ, ದೇವರ ಹೊಟ್ಟೆಯೊಳಗೆ ನಾವು ನಿದ್ದೆ ಮಾಡಿಕೊಂಡಿರುವಾಗ ನಮಗೆ ಆಚೆ ಈಚೆ ಓಡಾಡ್ಲಿಕ್ಕೇನೆ ಆಗುತ್ತಿರಲಿಲ್ಲ, ಕೈ ಕಾಲು ಹಂದಾಡಿಸ್ಲಿಕ್ಕೇನೆ. ಯದ್ಯಪಿ ಕೈ ಕಾಲು ಉಂಟು, ಯಾಕೆ ಲಿಂಗದೇಹ ಉಂಟು, ಕೈ ಕಾಲು ಉಂಟು, ಹಂದಾಡಿಸ್ಲಿಕ್ಕೆ ಆಗೋಲ್ಲ. ಅಷ್ಟೂ ದುರ್ಬಲರು. ಪ್ರಾಯಶಃ ಅದಕ್ಕಿಂತ ತಾಯಿಯ ಗರ್ಭದಲ್ಲಿರತಕ್ಕಂಥ ಮಗು ಎಷ್ಟೋ ವಾಸಿ ಕಾಣುತ್ತೆ. ಅದು ಗರ್ಭದಲ್ಲಿರುವಾಗ ಸ್ವಲ್ಪ ಆಚೆ ಈಚೆ ಕೈ ಕಾಲು ಅಲುಗಾಡಿಸುತ್ತೆ, ಪೂರಾ ಅಲುಗಾಡಿಸಲಿಕ್ಕೆ ಜಾಗ ಇಲ್ಲ ಅಲ್ಲಿ, ಅಂತೂ ಸ್ವಲ್ಪ ಆದ್ರೆ ಆಚೆ ಈಚೆ ಅಲುಗಾಡಿಸುತ್ತೆ. ದೇವರ ಗರ್ಭದಲ್ಲಿ ಈ ಜೀವ ಇರುವಾಗ ಲಿಂಗ ದೇಹದಿಂದ ಕೂಡಿದ್ದಾನೆ, ಕೈ ಕಾಲು ಅಲುಗಾಡಿಸ್ಲಿಕ್ಕೂ ಬೇಕಾದಷ್ಟು ತಾಕತ್ತಿಲ್ಲ. ಮತ್ತೆ ಎಷ್ಟು ತಾಕತ್ತು ಅಂತಂದ್ರೆ ಕೇವಲ ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ ಬೇಕಾದಷ್ಟೇ ತಾಕತ್ತು. ಅಂತೂ ಏನೋ ಶ್ವಾಸೋಚ್ಛ್ವಾಸ ಮಾಡಿ 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 ಮಾಡಿಯೇ ಕಣ್ಣು ಬಿಡುವ ಹಂತಕ್ಕೆ ಬಂದ. ಆವಾಗ ದೇವರು ಅವನಿಗೊಂದು ಅಂಗಿ ಕೊಟ್ಟರು. ಆ ಅಂಗಿಯ ಹೆಸರು ಸೂಕ್ಷ್ಮ ದೇಹ. ಪುನಃ ತಾನೊಂದು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತಗಳು, ಮನಸ್ಸು, ಇದನ್ನು ಮಿಶ್ರಣ ಮಾಡಿ ಈಗ ನಿನಗೊಂದು ಅಂಗಿ, ಈ ಅಂಗಿ ಹಿಡ್ಕೊಂಡು ಹೊರಡು ಅಂತ ಅವನನ್ನು ಕಳಿಸಿದ. ಅಲ್ಲಿಂದ ಹೊರಟವನೇ ಬಂದದ್ದು
ಮಳೆ, ನಿಮ್ದು ಮೋಡ, ಮಳೆ, ನೀರು, ಭೂಮಿ, ಆಹಾರ, ತಂದೆಯ ಶರೀರ ಅಂತೆಲ್ಲ ಹೋಗಿ ತಾಯಿಯ ಶರೀರಕ್ಕೆ ಬಂದಾಗ ಅಲ್ಲಿವನಿಗೆ ಮತ್ತೊಂದು ದೇಹ ಬಂತು. ಆ ದೇಹಕ್ಕೆ ಹೆಸರು ಪಾಂಚಭೌತಿಕ ದೇಹ. ಆ ದೇಹ ಪ್ರಾಕೃತ ದೇಹ, ಅವನಿಗೊಂದು ಬಂತು. ಅನಿರುದ್ಧ ದೇಹ ಕಾಣಿಸುವಂತಹದ್ದಲ್ಲ, ಆದರೆ ಈ ದೇಹ ಕಾಣಿಸಲಿಕ್ಕೆ ಶುರುವಾಯಿತು. ಇಂತಹ ಮೂರು ದೇಹಗಳನ್ನು ಪಡ್ಕೊಂಡು ಜೀವ ತಾನು ಭೂಮಿಗೆ ಬರ್ತಾನೆ. ಇದೆಲ್ಲ ಯಾವುದ್ರದ್ದು ಪ್ರಭಾವ? ಈ 16 ಉಂಟಲ್ಲ, ಇದೆಲ್ಲ ಏನು? ಇದೆಲ್ಲ ಪ್ರಕೃತಿ ಇದ್ದಾಳಲ್ಲ, ಅವಳ ಹಿಡಿತದಲ್ಲಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳೇ ಇವುಗಳೆಲ್ಲ. ಪ್ರಕೃತಿಯ ಗುಣದಿಂದ, ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ, ಅವಳ ಗುಣಗಳು ಅಂತಂದ್ರೆ ಅವಳ ಹಿಡಿತದಲ್ಲಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳು. ಆ ಗುಣಗಳು ಏನು ಮಾಡಿದ್ದಾವೆ ಅಂತಂದ್ರೆ ಜೀವನನ್ನು ಕಟ್ಟಿದ್ದಾವೆ, ಜೀವನನ್ನು ಬಿಗಿದಿದ್ದಾವೆ. ಹೇಗೆ ಅಂತಂದ್ರೆ ಮೂರು ಅಂಗೀಯ ರೂಪದಲ್ಲಿ ಬಿಗಿದಿದ್ದಾವೆ ಜೀವನನ್ನು. ಏನು? ಪಂಚ ಜ್ಞಾನೇಂದ್ರಿಯವು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಪಂಚಭೂತಗಳು, ಇವುಗಳೆಲ್ಲ ಸತ್ವರಜಸ್ತಮೋ ಗುಣಗಳದ್ದೇ ವಿಕಾರ. ಹಾಗಾದ್ರೆ ಸತ್ವರಜಸ್ತಮೋ ಗುಣಗಳು ಈ ಜೀವನನ್ನು ಮೂರು ಮೂರು ರೀತಿಯಲ್ಲಿ ಬಿಗಿದಿದ್ದಾವೆ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು, ಕಟ್ಟು ಒಡೆ ಅಂತಂದ್ರೆ ಬಿಗಿಯಲ್ಪಟ್ಟು, ಯಾವಾಗ ಬಿಗಿಯಲ್ಪಟ್ಟನೋ ಆವಾಗಿನಿಂದ ಇವನಿಗೆ ದುಃಖ ಆರಂಭ ಆಯಿತು. ಎಂದು ಬಿಗಿಯಲ್ಪಟ್ಟಿದ್ದಾನೆ? ಲಿಂಗ ದೇಹ ಎನ್ನುವುದು ಅನಾದಿ ಕಾಲದಿಂದ ಇವನನ್ನು ಬಿಗಿದಿದೆ, ಆದ್ರಿಂದ ಇವರಿಗೆ ದುಃಖ ಅನಾದಿ ಕಾಲದಿಂದ. ನಿದ್ರೆಯಲ್ಲಿ ಏನು ನಾವು ಸುಖ ಅಂತ ಎಣಿಸುವುದಷ್ಟೇ, ನಿದ್ರೆಯಲ್ಲಿ ಕಷ್ಟವೇ, ನಿದ್ರೆಯಲ್ಲಿ ದುಃಖವೇ, ನಮಗೆ ಗೊತ್ತಾಗೋಲ್ಲ ಅಂತಷ್ಟೇ. ಹಾಗಾದ್ರೆ ಎಷ್ಟರ ತನಕ ನಮಗೆ ಪ್ರಕೃತಿಯ ಸಂಬಂಧ ಉಂಟೋ, ಎಷ್ಟರ ತನಕ ನಮಗೆ ಪ್ರಕೃತಿಯ ಗುಣಗಳು, ಸತ್ವರಜಸ್ತಮೋ ಗುಣಗಳ ಸಂಬಂಧ ಉಂಟೋ, ಅಷ್ಟರ ತನಕ ಮಾನವರಿಗೆ ದುಃಖ ತಪ್ಪಿದ್ದಲ್ಲ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು, ಸರಿ ಕಣ್ಣು ಬಿಟ್ಟ, ಅವನಿಗೆ ಸೂಕ್ಷ್ಮ ಶರೀರ ಎನ್ನತಕ್ಕಂತ ಒಂದು ಗುಣ ಬಂತು, ಸೂಕ್ಷ್ಮ ಶರೀರ ಅನ್ನತಕ್ಕಂತ ತ್ರಿಗುಣಗಳು ಬಂತು, ಬಿಗಿದ ಭಗವಂತ, ಪಂಚಭೂತಗಳೆಂಬ ಇನ್ನೊಂದು ಹಗ್ಗದಿಂದ, ಇನ್ನೊಂದು ಗುಣದಿಂದ ಬಿಗಿದ. ಎಲ್ಲಿಗೆ ಬಂದ? ಬಂದ ಸಂಸಾರಕ್ಕೆ, ತಾಯಿಯ ಗರ್ಭದ ಮೂಲಕ ಸಂಸಾರಕ್ಕೆ ಬಂದ. ಬಂದು ಮಾಡಿದ್ದೇನು? ಮಾಡಿದ್ದೇನು ಅಂತಂದ್ರೆ ತಾನು ದುಃಖವನ್ನು ಅನುಭವಿಸುವುದು. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ. ಒಳಗಿನಿಂದ ಜೀವ ಸ್ವರೂಪ ಏನು ಯಾರಿಗೆ ಗೊತ್ತು? ಹಕ್ಕಿಯೋ, ಪ್ರಾಣಿಯೋ, ಮನುಷ್ಯನೋ? ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಹೊರಗಿನಿಂದ ದೇಹ ಏನು? ಮಾನವ ದೇಹ. ಒಳಗಿನಿಂದ ಪ್ರಾಣಿ ಇದ್ದಿರಬಹುದು, ಒಳಗಿನ ಜೀವ ಪ್ರಾಣಿ ಇದ್ದಿರಬಹುದು, ಒಳಗಿನ ಜೀವ ಮಾನವಾಕಾರ ಇದ್ದಿರಬಹುದು, ಹೊರಗಿನ ದೇಹ ಪ್ರಾಣಿಗಳದ್ದು. ಆದರೆ ನಾನಾ ರೀತಿಯಾದ ವಿಕಾರಕ್ಕೆ ಒಳಗಾದ, ಒಳಗೆ ಒಂದು ಹೊರಗೆ ಒಂದು ಎನ್ನತಕ್ಕಂತಹ ಕ್ರಮಕ್ಕೆ ತಾನು ಬಂದ, ಒಳಗಿದ್ದಂತೇನೆ ಹೊರಗೆ ಅನ್ನತಕ್ಕಂತಹ ಪ್ರಸಂಗದಿಂದ ತಪ್ಪಿಸಿಕೊಂಡ. ಯಾವಾಗ ವ್ಯಕ್ತಿಗಳು ಜೀವನದಲ್ಲಿ ಒಳಗೊಂದು ಹೊರಗೊಂದು ಅಂತ ಮಾಡ್ತಾರೋ ಆವಾಗಿನಿಂದ ಅವರಿಗೆ ದುಃಖ ತಪ್ಪಿದ್ದಲ್ಲ. ಯಾಕೆ? ಒಳಗಿನಿಂದ ಅವನಿಗೆ ಭಯನೇ ಇರುತ್ತೆ, ನಾನು ಈಗೇನೋ ತೋರಿಸಿಕೊಳ್ತಾ ಇದ್ದೇನೆ, ನಾಳೆ ಯಾವಾಗ ಇದು ಹೊರಗೆ ಬರುತ್ತೋ ಏನೋ, ನಾಳೆಯಲ್ಲಿ ನನ್ನ ಗುಟ್ಟೆಲ್ಲ ಬಯಲಾಗುತ್ತೇನೋ ಅಂತ ಒಳಗಿನಿಂದ ಭಯ 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 ಇದ್ದೇ ಇರುತ್ತೆ. ಆದ್ರಿಂದ ನಾನಾ ವಿಕೃತಿಗೊಳಗಾಗಿ. ಯಾವುದಕ್ಕೆ ಭಗವಂತ ಅಂತ ಶರೀರ ಕೊಟ್ಟ? ಒಳಗಿನಿಂದ ಜೀವ ತಾನು ಒಳ್ಳೆಯವನಾಗಿದ್ದಿರಬಹುದು, ಆದರೆ ಹೊರಗಿನಿಂದ ಕೊಟ್ಟಾಗ ಒಳಗಿನಿಂದ ಮಾನವ ಆಕಾರ ಇದ್ದಿರಬಹುದು, ಆದರೆ ಹೊರಗಿನಿಂದ ಭಗವಂತ ದೇಹ ಕೊಡುವಾಗ ಮಾತ್ರ ಹಂದಿ ದೇಹವೋ ಕತ್ತೆ ದೇಹವೋ ಕೊಟ್ಟ. ಯಾಕೆ ಕೊಟ್ಟ? ಅವರವರ ಕರ್ಮಕ್ಕೆ ಅನುಗುಣವಾಗಿ ಕೊಟ್ಟ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಕೊಟ್ಟ. ಏನೋ ಕರ್ಮ ಮಾಡಿದ್ದಾನೆ. ಎಂತಹ ಕರ್ಮ ಮಾಡಿದ್ದಾನೆ? ಜೀವ ಯೋಗ್ಯತೆ ಏನೋ ಚೆನ್ನಾಗಿದೆ, ಕರ್ಮ ಏನು ಮಾಡಿದ್ದಾನೆ ಪಾಪ? ಏನೋ ಕೆಟ್ಟ ಕರ್ಮ ಮಾಡಿದ್ದಾನೆ. ದೇವರು ಏನು ಮಾಡಿದ? ಕೆಟ್ಟ ಕರ್ಮವೆಂಬ ಒಂದು ವಸ್ತುವನ್ನು ನಿಮಿತ್ತವನ್ನಾಗಿ ಇಟ್ಟುಕೊಂಡು ಅವನು ಯೋಗ್ಯತೆಯಲ್ಲಿ ಚೆನ್ನಾಗಿದ್ರೂ ಅವನಿಗೆ ಹಂದಿ ದೇಹವನ್ನು ಭಗವಂತ ಕೊಟ್ಟ. ಭಗವಂತ ಎಂದೂ ಕೂಡ ತಾನು ಯಾರಿಗೂ ಪಕ್ಷಪಾತ ಮಾಡುವವನು ಅಲ್ಲ. ಅವರವರ ಕರ್ಮಗಳನ್ನು ನೋಡಿಕೊಂಡು ಭಗವಂತ ಅವರವರಿಗೆ ದೇಹವನ್ನು ಕೊಡುವವನು. ನಾನಾ ವಿಕೃತಿಗೆ ಒಳಗಾಗಿ, ನಾನಾ ವಿಕೃತಿಗಳು ಅಂತಂದ್ರೆ ನಾನಾ ರೀತಿಯಾದ ದೇಹಕ್ಕೆ ಒಳಗಾಗಿ, ನಾನಾ ರೀತಿಯಾದ ದೇಹಗಳನ್ನು ತಾನು ಪ್ರವೇಶ ಮಾಡಿ, ಒಳಗಿರುವ ಸ್ವರೂಪ ದೇಹ ಬೇರೆ, ಹೊರಗಿರತಕ್ಕಂತಹ ದೇಹ ಬೇರೆ, ನಾನಾ ರೀತಿಯಾದ ದೇಹದೊಳಗೆ ಪ್ರವೇಶ ಮಾಡಿ ಸುಖ ದುಃಖ ಉಂಬ.
ಯಾರಿದು? ಬೊಮ್ಮಾದಿ ಜೀವರು ಅಂತಾರೆ ವಾದಿರಾಜರು. ಚತುರ್ಮುಖನನ್ನು ಆರಂಭ ಮಾಡಿಕೊಂಡು ಕಲಿ ಪರ್ಯಂತ ಎಲ್ಲರೂ ಕೂಡ ಸುಖ ದುಃಖ ಉಂಬ ಈ ಜೀವರು. ದುಃಖದಿಂದ ದೂರಳೆಣಿಪ ಎನಗೆ ಎಣೆಯೇ, ನನಗೆ ಎಂದೂ ಕೂಡ ಲಿಂಗ ದೇಹ ಅಂತ ಇಲ್ಲ, ಸೂಕ್ಷ್ಮ ದೇಹ ಅಂತ ಇಲ್ಲ, ಪಾಂಚಭೌತಿಕ ದೇಹ ಅಂತ ಇಲ್ಲ. ಈ ಮೂರು ದೇಹಗಳು ಪ್ರಕೃತಿಯ ಗುಣದಿಂದ ಬರತಕ್ಕದ್ದು. ಎಲ್ಲೆಲ್ಲಿ ಸತ್ವರಜಸ್ತಮೋ ಗುಣಗಳು ಅಂತ ಉಂಟೋ ಅಲ್ಲೆಲ್ಲ ದುಃಖ ಉಂಟು. ನನಗಂತೂ ಸತ್ವರಜಸ್ತಮೋ ಗುಣಗಳಿಗೆ ಸಂಬಂಧಪಟ್ಟ ದೇಹ ಇಲ್ಲ, ಆದ್ದರಿಂದ ನನಗೆ ದುಃಖ ಇಲ್ಲ. ಚತುರ್ಮುಖನಿಗೆ ಸತ್ವರಜಸ್ತಮೋ ಗುಣಗಳಿಗೆ ಸಂಬಂಧಪಟ್ಟ ದೇಹ ಉಂಟು, ಆದ್ದರಿಂದ ದುಃಖ ಉಂಟು. ಅವ ದುಃಖ ಉಳ್ಳವ, ನಾನು ದುಃಖ ಇಲ್ಲದವಳು, ದುಃಖ ಇಲ್ಲದವಳು ನಾನು. ತಿಳಿದೂ ತಿಳಿದು ದುಃಖದಿಂದ ಕೂಡಿರತಕ್ಕಂತಹ ಈ ಹುಡುಗರನ್ನು ನಾನು ಎಣಿಸುವುದು, ನನಗೆ ಪತಿಯಾಗಿ ಬರಲಿ ಅಂತ ನಾನು ಎಣಿಸುವುದು, ದುಃಖದಿಂದ ದೂರಳೆಣಿಪ ಎನೆಗೆ, ಇವರು ದುಃಖದಿಂದ ಕೂಡಿರತಕ್ಕಂತಹ ಇವರು ಎಣೆಯೇ, ಇವರನ್ನು ನಾನು ಆರಿಸಬಹುದಾ? ಇದು ಗೊತ್ತಿದ್ದು ಗೊತ್ತಿದ್ದು ನಾನು ಬಾವಿಗೆ, ಅಲ್ಲಿ ಬಾವಿ ಉಂಟು ಅಂತ ತಿಳಿದೂ ಕೂಡ ನಾನು ಬಾವಿಗೆ ಹಾರಿದಂತೆ ಆಗುವುದಿಲ್ವೋ ಇದು? ಆದ್ದರಿಂದ ಒಲ್ಲೆ ನಾನಿವರ, ಇಂಥ ಹುಡುಗರನ್ನು ನಾನು ಖಂಡಿತ ಆರಿಸೋಲ್ಲ. ಹಾಗಾದರೆ ಜೀವ, ಜೀವನಿಗೆ ಮೂರು ಶರೀರಗಳು, ಎರಡು ಶರೀರಗಳು ಕಾಣಿಸದಿರತಕ್ಕಂಥ ಎರಡು ಶರೀರಗಳು, ಆ ಶರೀರಗಳನ್ನು ಹಿಡ್ಕೊಂಡು ಜೀವ, ಮೂರನೇ ಶರೀರ, ನಾನಾ ರೀತಿಯಾದ ಶರೀರಗಳಿಗೆ ತಾನು ಓಡಾಡ್ತಾ ಇರ್ತಾನೆ. ಆ ಮೂರನೇ ಶರೀರ ಬರುವುದು ಅವರವರ ಕರ್ಮಕ್ಕೆ ಅನುಗುಣವಾಗಿ. ಇದನ್ನು ಕೊಡುವವ ಭಗವಂತ. ಅಂತೂ ಬಂದು ಇಲ್ಲಿ ಸುಖವನ್ನೋ ದುಃಖವನ್ನೋ ಉಣ್ತಾನೆ. ಇಷ್ಟು ಚಿತ್ರಣವನ್ನು ಜಗನ್ನಾಥ ದಾಸರು ತನ್ನದೇ ಒಂದು ಶೈಲಿಯಲ್ಲಿ ವರ್ಣನೆ ಮಾಡ್ತಾರೆ. ಇದು ಜೀವನಿಗೆ ಮದುವೆ ಅಂತ. ಯಾರು ಹುಡುಗ? ಜೀವ ಹುಡುಗ. ಹುಡುಗಿ ಯಾರು? ಲಿಂಗದೇಹ ಒಂದು ಹುಡುಗಿ, ಸೂಕ್ಷ್ಮ ದೇಹ ಎನ್ನುವುದು ಮತ್ತೊಂದು ಹುಡುಗಿ. ಈ ಎರಡು ಹುಡುಗಿಯರ ಜೊತೆ ಮದುವೆ. ಲಿಂಗದೇಹ ಸೂಕ್ಷ್ಮ ದೇಹ ಎನ್ನತಕ್ಕಂಥದ್ದು ಯಾವ ರೀತಿ ಬರುತ್ತೆ? ಆ ಜೀವರ ಯೋಗ್ಯತೆಗೆ ಅನುಸಾರವಾಗಿ ಬರುತ್ತೆ. ಜೀವನ ಯೋಗ್ಯತೆಯನ್ನು ಅದಕ್ಕೆ ಅನುಸಾರವಾಗಿ ಲಿಂಗದೇಹ. ಹುಡುಗಿ ಎಂಥವಳು, ಹುಡುಗ ಎಂಥವನು, ಅದಕ್ಕೆ ಅನುಸಾರವಾದ ಹುಡುಗಿ. ಎಂಥ ಸಮಾನ ಶೀಲ, ಹುಡುಗನ ಗುಣಮಟ್ಟ ಏನು, ಹುಡುಗ ಏನು ಓದಿದ್ದಾನೆ, ಅವನ ಓದಿಕೆಗೆ ಅನುಗುಣವಾದಂತಹ ಹುಡುಗಿ. ಹುಡುಗ ಯಾವ ಕುಲದವ, ಅವನ ಕುಲಕ್ಕೆ ಅನುಗುಣವಾಗಿ ಅದೇ ರೀತಿಯಾದ ಕುಲವನ್ನು ಸಾಧನೆ ಮಾಡಿಕೊಂಡು ಬಂದಿರತಕ್ಕಂಥ, ಅದೇ ಮರ್ಯಾದೆಯಲ್ಲಿ ಅದೇ ಅಂತಸ್ತನ್ನು ಕಾಪಾಡಿಕೊಂಡು ಬಂದಿರತಕ್ಕಂತಹ ಹುಡುಗಿ. ನಮ್ಮಲ್ಲಿ ತ್ರಿವಿಧ ಜೀವರ, ತ್ರಿವಿಧ ಜೀವರಿಗೆ ತ್ರಿವಿಧ ರೀತಿಯಾದ ಲಿಂಗದೇಹವ? ಸಾತ್ವಿಕರು, ರಾಜಸರು, ತಾಮಸರು ಅಂತ ತ್ರಿವಿಧ ಜೀವರು ತಾನೆ, ಮೂರು ರೀತಿಯಾದ ಜೀವರು ತಾನೆ. ಅದರಲ್ಲಿ ಭಗವಂತ ಲಿಂಗದೇಹ ಕೊಡುವಾಗಲೂ ಕೂಡ ಸುಮಾರಾಗಿ, ಭಗವಂತ ಕೊಡುವುದಂದ್ರೆ ಏನು, ಅನಾದಿ ಕಾಲದಿಂದ ಉಂಟು ಆ ಜೀವನಿಗೆ ಲಿಂಗದೇಹ. ಆ ಲಿಂಗದೇಹದಿಂದ ಭಗವಂತ ಏನು ಮಾಡ್ತಾನೆ? ಇವ ಯಾರು? ತಾಮಸನೋ? ಆ ಜೀವ ಸ್ವರೂಪ ತಾಮಸವೋ? ಹಾಗಾದರೆ ಅವನ ಲಿಂಗದೇಹವೂ ಕೂಡ ಹೆಚ್ಚು ಇವನಿಗೆ ದುಃಖವನ್ನು ಕೊಡುವ ರೂಪದಲ್ಲಿ ಇರುತ್ತೆ. ಯದ್ಯಪಿ ಭಗವಂತ ಅವನಿಗೆ ಲಿಂಗದೇಹವನ್ನು ಕೊಟ್ಟದ್ದಲ್ಲ, ಆ ಜೀವನಿಗೆ ಲಿಂಗದೇಹವನ್ನು ದೇವರು ಕೊಟ್ಟದ್ದಲ್ಲ, ಆ ಜೀವನ ಒಟ್ಟಿಗೆ ಬಂದದ್ದು. ಆ ಜೀವನ ಒಟ್ಟಿಗೆ ಬಂದದ್ದಾದ್ರೂ ಕೂಡ ಆ ಲಿಂಗದೇಹ ಆ ಜೀವನಿಗೆ ಹೆಚ್ಚು ದುಃಖ ಕೊಡುವಂತೆ ಮಾಡುವ ಭಗವಂತ. ದೇವರು ಕೊಟ್ಟದ್ದಲ್ಲ ಲಿಂಗದೇಹ, ಆದ್ರೂ ಆ ಲಿಂಗದೇಹ ತಾಮಸ ಜೀವನಿಗೆ ಇರತಕ್ಕಂತಹ ಲಿಂಗದೇಹ ಆದ್ರೆ, ದುರ್ಯೋಧನಿಗೂ ಲಿಂಗದೇಹ ಉಂಟು, ಚತುರ್ಮುಖನಿಗೂ ಲಿಂಗದೇಹ ಉಂಟು. ದುರ್ಯೋಧನ ಕೆಳಮಟ್ಟದವ, ಚತುರ್ಮುಖ ಎತ್ತರದ ಮಟ್ಟದವ. ದುರ್ಯೋಧನ ತಾಮಸ ಅಂದ್ರೆ ತಾಮಸ, ಅವನ ಲಿಂಗದೇಹ ದೇವರು ಕೊಟ್ಟದ್ದಲ್ಲ. ದುರ್ಯೋಧನಿಗೆ ಲಿಂಗದೇಹವನ್ನು ದೇವರು ಕೊಟ್ಟದ್ದಲ್ಲ, ಅನಾದಿ ಕಾಲದಿಂದ ದುರ್ಯೋಧನ ಒಟ್ಟಿಗಿರತಕ್ಕದ್ದು. ಆದರೆ ಆ ಲಿಂಗದೇಹ ದುರ್ಯೋಧನಿಗೆ ಹೆಚ್ಚು ದುಃಖವನ್ನು ಕೊಡುವಂತೆ ಮಾಡುವವ ದೇವರು. ಚತುರ್ಮುಖನಿಗೆ ಲಿಂಗದೇಹ ಉಂಟು, ಚತುರ್ಮುಖನ ಜೀವ ಸ್ವರೂಪ ಸಾತ್ವಿಕ, ಆ ಲಿಂಗದೇಹ ಚತುರ್ಮುಖನಿಗೆ ಹೆಚ್ಚು ಸುಖವನ್ನು ಕೊಡುವಂತೆ ಮಾಡುವವ ಭಗವಂತ. ಹೊರತು ಇಗೋ ನೀನು ಸಾತ್ವಿಕ, ಇಗೋ ನಿನಗಿದ್ದು ಲಿಂಗದೇಹ, ಈ ಲಿಂಗದೇಹವನ್ನು ಕೊಟ್ಟಿದ್ದೇನೆ, ಆದ್ರಿಂದ ಈ ಲಿಂಗದೇಹವನ್ನು ಕಟ್ಟಿಕೊಂಡು ನೀನಿರು. ಭಗವಂತ ಹಾಗೆ ಮಾಡಿಲ್ಲ. ಇದ್ದಂತಹ ಲಿಂಗದೇಹದಿಂದ ಭಗವಂತ ಸುಖ ದುಃಖಗಳನ್ನು ಅವರಿಗೆ ಉಣಿಸ್ತಾನೆ. ಮತ್ತೆ ಸೂಕ್ಷ್ಮ ದೇಹ ಸ್ಥೂಲ ದೇಹವನ್ನು ಭಗವಂತ ಕೊಡುವವ. ಹಾಗಾದ್ರೆ ಈ ಲಿಂಗದೇಹ, ಲಿಂಗದೇಹಕ್ಕೆ ಅನುಗುಣವಾಗಿ ಸೂಕ್ಷ್ಮ ದೇಹ, ಇದೆಲ್ಲ ಏನು ಉಂಟು ಆ ಜೀವನಿಗೆ ಉಂಟು. ಇದು ಜೀವನಿಗೆ ಸಿಕ್ಕಿದಂತ ಎರಡು ಹುಡುಗಿಯರು, ಪ್ರಕೃತಿಯ ಗುಣಗಳು. ಆದ್ರಿಂದ ಇದನ್ನು ಪ್ರಕೃತಿ ಅಂತ ಕರೀತಾರೆ. ಪ್ರಕೃತಿ ಅಂದ್ರೆ ಹೆಣ್ಣು. ಆ ಎರಡು ಹೆಣ್ಣುಗಳಿಂದ ಭಗವಂತ ಈ ಜೀವನಿಗೆ ಲಗ್ನ ಮಾಡಿದ, ಮದುವೆ ಆಯಿತು. ಮದುವೆ ಆದ್ಮೇಲೆ ಜೀವನಿಗೊಂದು ಮನೆ ಕೊಡಬೇಕು, ಮೂರನೇ ದೇಹವೆಂಬ ಮನೆಯನ್ನು ಕೊಟ್ಟ.
ಲಗ್ನ ಹೇಗೆ ಮಾಡಿದ? ಲಗ್ನ ಮಾಡುವಾಗ ಆ ಹುಡುಗಿಯನ್ನು ಯಾರೂ ನೋಡುವಂತಿಲ್ಲ. ಪ್ರಾಯಶಃ ನಮ್ಮಲ್ಲಿ ಕೆಲವು ಹಳ್ಳಿ ಸಂಪ್ರದಾಯಗಳಲ್ಲಿ ಈಗಲೂ ಉಂಟು ಕಾಣುತ್ತೆ, ಆ ಹುಡುಗಿ ಲಗ್ನ ಮಂಟಪಕ್ಕೆ ಬರುವ ತನಕ ಯಾರೂ ನೋಡೋಲ್ಲ, ಯಾರಿಗೂ ಗೊತ್ತೇ ಆಗೋಲ್ಲ. ಲಗ್ನ ಮಂಟಪಕ್ಕೆ ಬಂದ ಮೇಲೇನೆ ಹುಡುಗಿಯ ಒಂಚೂರು ಮುಖ ದರ್ಶನ ಅಂತಷ್ಟೇ. ಅದೇ ರೀತಿಯಲ್ಲಿ ಹುಡುಗಿ ಒಂದು ಲಿಂಗ ದೇಹ ಹುಡುಗಿ, ಮತ್ತೊಂದು ಸೂಕ್ಷ್ಮ ದೇಹ ಹುಡುಗಿ, ಇಬ್ರು ಹುಡುಗಿಯರು ಕೂಡ ಕಣ್ಣಿಗೆ ಕಾಣಿಸೋರಲ್ಲ. ಆ ಹುಡುಗಿಯರ ಜೊತೆ ಭಗವಂತ ಈ ಜೀವನಿಗೆ ಲಗ್ನ ಮಾಡಿ ಆ ಎರಡು ದೇಹಗಳನ್ನು ಜೀವನಿಗೆ ಕೊಟ್ಟು ಏನ್ ಮಾಡಿ ಲಗ್ನ ಆಯ್ತಾ, ಇನ್ನು ಹೋಗು ನೀನು ಸಂಸಾರಕ್ಕೆ ಹೋಗು, ನಾನಾ ಮನೆಗಳಲ್ಲಿ ಸುತ್ತಾಡು ಅಂತೇಳಿ. ಪಾಂಚ ಭೌತಿಕ ಶರೀರವೆಂಬ ನಾನಾ ಮನೆಗಳಲ್ಲಿ ಆ ಜೀವರನ್ನು ಭಗವಂತ ಸುತ್ತಾಡಿಸಿದ. ಅಂತೂ ಈ ಪಾಂಚಭೌತಿಕ ಶರೀರ ಎಂಬ ಮನೆಗೆ ಬಂದ. ಯಾರಿಂದ ಕೂಡಿಕೊಂಡು ಬಂದ? ಹೆಂಡತಿಯರಿಂದ ಕೂಡಿಕೊಂಡು ಬಂದ. ಹೆಂಡತಿಯರ ಹೆಸರು ಲಿಂಗದೇಹ ಸೂಕ್ಷ್ಮ ದೇಹ ಅಂತೇಳಿ. ಈ ಸ್ಥೂಲ ದೇಹವೆಂಬ ಮನೆಯಲ್ಲಿ ಕೂತು ಆ ಜೀವ ಮಾಡುವುದೇನು? ಸುಖವನ್ನೋ ದುಃಖವನ್ನೋ ಉಂಬುದಷ್ಟೇ. ನಾವೆಲ್ಲ ಸುಖ ದುಃಖ ಉಣ್ಣೋದು ಈ ಶರೀರದಲ್ಲಿ ಕೂತುಕೊಂಡು. ಆ ಶರೀರದಿಂದ ಸುಖ ದುಃಖ ಉಣ್ಲಿಕ್ಕೆ ಆಗೋಲ್ಲ ಅಂತೆ. ಸೂಕ್ಷ್ಮ ದೇಹ ಆಗಲಿ ಲಿಂಗದೇಹ ಆಗಲಿ ಸುಖ ದುಃಖವನ್ನು ಸರಿಯಾಗಿ ಉಣ್ಲಿಕ್ಕೆ ಆಗೋಲ್ಲ. ಸುಖ ದುಃಖವನ್ನು ಸರಿಯಾಗಿ ಉಣ್ಲಿಕ್ಕಾಗಲಿಕ್ಕೆ ಭಗವಂತ ಇದೊಂದು ಮನೆಯನ್ನು ಕೊಟ್ಟ. ಪಾಂಚ ಭೌತಿಕ ದೇಹ ಸ್ಥೂಲ ದೇಹವೆಂಬ ಮನೆಯನ್ನು ಕೊಟ್ಟ. ಈ ಮನೆಯಲ್ಲಿ ಕೂತು ಆ ಜೀವ ಈ ಇಬ್ಬರು ಹುಡುಗಿಯರ ಜೊತೆ ಸೇರಿಕೊಂಡು ತಾನು ಸುಖ ದುಃಖ ಉಣ್ತಾನೆ. ಹಾಗಾದ್ರೆ ಚತುರ್ಮುಖ ಜೀವ, ಅವನಿಗೆ ಲಿಂಗದೇಹ, ಅವನಿಗೆ ಸೂಕ್ಷ್ಮ ದೇಹ ಎಂಬ ಇಬ್ಬರು ಹುಡುಗಿಯರು, ಅವನಿಗೆ ಪಾಂಚಭೌತಿಕ ದೇಹವೆಂಬ ಮನೆ, ಆ ಮನೆಯಲ್ಲಿ ಕೂತು ಚತುರ್ಮುಖನೇ ಮೊದಲಾಗಿರತಕ್ಕಂಥ ಜೀವರುಗಳು ಸುಖ ದುಃಖ ಎರಡನ್ನೂ ಉಣ್ತಾರೆ ಅಂತಂದ ಮೇಲೆ, ಅಲ್ಲ ಚತುರ್ಮುಖ ದುಃಖ ಉಣ್ತಾನೋ, ಚತುರ್ಮುಖ ತಾನು ಭಯವನ್ನು ಪ್ರದರ್ಶನ ಮಾಡಿದ್ದ, ಯಾರಿಲ್ಲ ಅಂದಂತ. ನೀರಿನಿಂದ ಮೇಲೆ ಬಂದ ಭಗವಂತ, ನೀರಿನ ಒಳಗೆ ಮಲಗಿದ್ದ, ಮೇಲೆ ಬಂದ ಕಮಲದಲ್ಲಿ ಮೇಲೆ ಬಂದ, ಯಾರಿಲ್ಲ ಅಂತ ಚತುರ್ಮುಖ ಒಮ್ಮೆ ಭಯ ಪಟ್ಟ ಅಂತ. ಇಷ್ಟೇನಾ? ಅಲ್ಲ, ಎಲ್ಲವನ್ನೂ ಸೃಷ್ಟಿ ಮಾಡಿದವ ಚತುರ್ಮುಖ ಅಲ್ವೋ, ಆ ಚತುರ್ಮುಖನಲ್ಲಿ ಭಗವಂತ ಯಾರನ್ನಿಟ್ಟ? ಅವಿದ್ಯೆಯನ್ನು ಚತುರ್ಮುಖನ ಒಳಗಿಟ್ಟು ಅಲ್ಲಿಂದ ಹೊರಗೆ ತಂದ. ಹಾಗಾದ್ರೆ ಚತುರ್ಮುಖನಿಗೆ ಅವಿದ್ಯೆಯ ಸಂಬಂಧ ಆಯ್ತ? ಚತುರ್ಮುಖನಿಗೆ ಅಜ್ಞಾನದ ಸಂಬಂಧ ಆಯ್ತ? ಯದ್ಯಪಿ ಅಜ್ಞಾನ ಅಲ್ಲಿಟ್ಟ ಅದು ಹೊರಗೆ ಬಂತು, ಅಂತೂ ಸಂಪರ್ಕ ಆಯ್ತ ಚತುರ್ಮುಖನಿಗೆ? ಲಕ್ಷ್ಮಿ ಅಂತಾಳೆ. ಯಾವ ವ್ಯಕ್ತಿಗೆ ಅಜ್ಞಾನದ ಸಂಪರ್ಕ ಉಂಟೋ ಅಂತ ಹುಡುಗರನ್ನು ನಾನು ಒರಿಸೋಲ್ಲ. ಹುಡುಗ ಹೇಗಿರ್ಬೇಕು, ನಾನು ಆರಿಸುವ ಹುಡುಗ ಹೇಗಿರ್ಬೇಕು ಅಂತಂದ್ರೆ ನೂರಕ್ಕೆ ನೂರು ತಿಳಿದವನಾಗಿರ್ಬೇಕು. ಎಂಥ ಪ್ರಸಂಗದಲ್ಲಿ ಕೂಡ ಅವನಿಗೆ ಅಜ್ಞಾನದ ಸಂಪರ್ಕ ಇರಬಾರದು. ಚತುರ್ಮುಖ ಎಲ್ಲವನ್ನು ಸೃಷ್ಟಿ ಮಾಡಿದಾಗ ಈ ಮೊನ್ನೆ ಹೇಳಿರತಕ್ಕಂಥ ಪಾಂಚ ಪರ್ವಣಿ ಅವಿದ್ಯಾ ಉಂಟಲ್ಲ, ತಮಸ್ಸು ಮೋಹ ಮಹಾಮೋಹ ತಾಮಿಶ್ರ ಅಂಧತಾಮಿಶ್ರ ಅಂತ ಐದು ರೀತಿಯಾದ್ದುಂಟಲ್ಲ, ಅದನ್ನು ಸೃಷ್ಟಿ ಮಾಡಿದ್ಯಾರು? ಚತುರ್ಮುಖ. ಹಾಗಾದ್ರೆ ಚತುರ್ಮುಖ ಅದನ್ನು ಸೃಷ್ಟಿ ಮಾಡಬೇಕಾದ್ರೆ ಮೊದಲು ಚತುರ್ಮುಖನಲ್ಲಿ ಇರಬೇಕಲ್ಲ, ಇದ್ದದ್ದನ್ನೇ ಹೊರ ಹಾಕಬೇಕಲ್ಲ. ಇರಬೇಕು ಅಂತಂದಾಗ ಚತುರ್ಮುಖನಿಗೆ ಸಂಬಂಧ ಬಂತಲ್ಲ. ಲಕ್ಷ್ಮಿ ಅಂತಾಳೆ, ನಿನಗೆ ಅವಿದ್ಯೆಯ ಸಂಪರ್ಕ ಆಗಿದೆ, ನಿನಗೆ ಅಜ್ಞಾನದ ಸಂಪರ್ಕ ಆಗಿದೆ, ಆದ್ರಿಂದ ನೀನು ಬೇಡ ನನಗೆ ಅಂತ ಆ ಹುಡುಗನನ್ನು ಕೂಡ ಲಕ್ಷ್ಮಿ ಬದಿಗಿಟ್ಲು. ಪ್ರಕೃತಿಯ ಗುಣದಿಂದ, ಸತ್ವ ರಜಸ್ಸು ತಮಸ್ಸುಗಳೆಂಬ ಪ್ರಕೃತಿಯ ಗುಣದಿಂದ ಬಂಧನಕ್ಕೆ ಒಳಗಾದವರಾಗಿ ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ, ಏನು ಪಾಂಚಭೌತಿಕ ನಾನಾ ರೀತಿಯಾದ ಪಾಂಚಭೌತಿಕ ಶರೀರವೆಂಬ ವಿಕಾರಕ್ಕೆ ಒಳಗಾಗಿ ಭವದಲ್ಲಿ ಈ ಸಂಸಾರದಲ್ಲಿ ಸುಖ ದುಃಖ ಉಂಬ ಯಾರು? ಚತುರ್ಮುಖನೇ ಮೊದಲಾಗಿರತಕ್ಕಂತಹ ಜೀವರು. ಇಂಥವರು ನನಗೆ, ನಾನು ಎಂಥವಳು? ದುಃಖಕ್ಕೆ ದೂರ ಎಣಿಪವಳು, ನನಗೆ ಎಂದೂ ಕೂಡ ಲಿಂಗದೆ. ನಾನು ಭೂಮಿಗೆ ಇಷ್ಟು ಸಲ ಬಂದಿದ್ದೇನೆ ದೇವರ ಜೊತೆ ಸೇರಿಕೊಂಡು, ಎಂದೂ ಕೂಡ ನಾನು ಪಾಂಚಭೌತಿಕ ದೇಹ ಹಿಡ್ಕೊಂಡು ಬಂದವಳಲ್ಲ, ನಾನು ಜ್ಞಾನಾನಂದ ಶರೀರದಿಂದಲೇ ಭೂಮಿಗೆ ಬಂದವಳು. ಪಾಂಚಭೌತಿಕ ದೇಹದ ಸಂಬಂಧ ನನಗಿಲ್ಲ, ಅಂದ್ರೆ ತ್ರಿಗುಣಗಳ ಸಂಬಂಧ ನನಗಿಲ್ಲ. ತ್ರಿಗುಣ ಹಿಡಿತದಲ್ಲಿ ಉಂಟು, ಆದರೆ ತ್ರಿಗುಣಗಳು ನನ್ನನ್ನು ಪೀಡಿಸೋಲ್ಲ, ತ್ರಿಗುಣಕ್ಕೆ ಸಿಕ್ಕಿ ನಾನು ಸಂಸಾರಕ್ಕೆ ಬರೋಲ್ಲ. ಚತುರ್ಮುಖನನ್ನು ಆರಂಭಿಸಿಕೊಂಡು ವಾಯುದೇವರು ಭೂಮಿಗೆ ಬಂದಿದ್ದಾರಲ್ಲ, ಮಧ್ವರಾಗಿ ಭೂಮಿಗೆ, ಭೀಮನಾಗಿ ಭೂಮಿಗೆ, ಹನುಮನಾಗಿ ಭೂಮಿಗೆ ಬಂದಿದ್ದಾರಲ್ಲ, ಎಲ್ಲ ಪಾಂಚಭೌತಿಕ ಶರೀರ ಹಿಡ್ಕೊಂಡು ಬಂದವರು. ಸ್ವಲ್ಪ ಅವರ ದೇಹದಲ್ಲಿ ಬೆಳಕು ಜಾಸ್ತಿ ಇರಬಹುದು, ಸ್ವಲ್ಪ ಅವರ ದೇಹದಲ್ಲಿ ಪರಿಮಳ ಜಾಸ್ತಿ ಇರಬಹುದು, ನಮ್ಮ ದೇಹದಲ್ಲಿ ಮಣ್ಣು ಜಾಸ್ತಿ ಇರಬಹುದು ಅಷ್ಟೇ ವಿನಃ, ಮಣ್ಣು ಅವರ ದೇಹದಲ್ಲಿ ಉಂಟು, ನಮ್ಮ ದೇಹದಲ್ಲಿ ಉಂಟು. ನಮ್ಮದು ಪಂಚಭೂತಗಳಿಂದ ನಿರ್ಮಿತವಾದ್ದು, ಚತುರ್ಮುಖನ ಶರೀರನೂ ಕೂಡ ಪಾಂಚಭೌತಿಕ. ಹಾಗಾದ್ರೆ ತ್ರಿಗುಣದ ಸಂಬಂಧಕ್ಕೆ ಒಳಗಾಗಿರತಕ್ಕಂಥ ಅವ ಎಂದೆಂದೂ ಕೂಡ ಜ್ಞಾನಾನಂದಮಯ ಶರೀರ ಬಿಟ್ಟರೆ ಬೇರೆ ಶರೀರ ನನಗಿಲ್ಲ, ಇಂತಹ ನಾನು
ತ್ರಿಗುಣದ ಸಂಬಂಧ ಯಾರಿಗುಂಟು? ಅವರು ದುಃಖಿಗಳು. ನನಗೆ ತ್ರಿಗುಣದ ಸಂಬಂಧ ಇಲ್ಲ, ಅದು ನಾನು ದುಃಖಿಯಲ್ಲ. ಚತುರ್ಮುಖನಿಗೆ ತ್ರಿಗುಣದ, ಅವನಿಗೇನೆ ತ್ರಿಗುಣದ ಸಂಬಂಧ ಉಂಟು ಅಂತ ಅವನ ಕೆಳಗಿರತಕ್ಕಂಥ ರುದ್ರಾದಿಗಳಿಗೆ ಉಂಟು ಅಂತ ಏನು ಹೇಳತಕ್ಕದ್ದು? ಆದ್ದರಿಂದ ದುಃಖಕ್ಕೆ ದೂರಳೆಣಿಪ ಎನಗೆ ಇವರು ಎಣೆಯೇ. ಇವರು ನನ್ನ ಮುಂದೆ ಬಂದು ಕೂಡುವುದು ಸರಿಯ, ಲಕ್ಷ್ಮಿಯನ್ನು ಒರಿಸಿಕ್ಕಿದ್ರೆ ಒರಿಸೋಣ ಅಂತ ಇವರು ನನ್ನ ಮುಂದೆ ಬಂದು ಕೂಡುವುದು ಸರಿ. ಆದ್ದರಿಂದ ಒಲ್ಲೆ ನಾನಿವರ. ಯಾಕೆ? ಹಿಂದೆ ಅವರಿಗೆ ಆಯುಷ್ಯ ಇಲ್ಲ, ನಾನು ನಿತ್ಯ ಮುತ್ತ ಇದೆ. ಆದ್ದರಿಂದ ಒಲ್ಲೆ ನಾನಿವರ. ಈಗ ನಾನು ಸದಾ ಸುಖಿ, ಇವರು ದುಃಖಿ. ಆದ್ದರಿಂದ ಸದಾ ಸುಖಿಯಾಗಿರತಕ್ಕಂತಹ ನಾನು ಒಲ್ಲೆ ನಾನಿವರ ನಿತ್ಯ ಸುಖಿ ಎಂದು ಬಲ್ಲವರು ಎನ್ನ ಭಜಿಸುವರು. ಲಕ್ಷ್ಮಿ ನೀನು ನಿತ್ಯ ಸುಖದಲ್ಲಿರತಕ್ಕಂಥವಳು, ಆದ್ದರಿಂದ ದುಃಖದಲ್ಲಿರತಕ್ಕಂಥ ಹುಡುಗರನ್ನು ಒರಿಸಬೇಡ ಅಂತ ಬಲ್ಲವರು ನನಗೆ ಹೇಳಿದ್ದಾರೆ. ಆದ್ದರಿಂದ ಒರಿಸೋಲ್ಲ. ಹಾಗಾದ್ರೆ ಈ ನುಡಿಯ ಫಲ ಗೊತ್ತಾಯಿತು, ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಏನು ನಾನಾ ರೀತಿಯಾದ ಕೈ ಹಿಡಿಯತಕ್ಕಂಥ ಹುಡುಗ ಹೇಗಿರಬೇಕು? ಸುಖದಲ್ಲಿರಬೇಕು. ಹುಡುಗ ಹೇಗಿರಬೇಕು? ತಾನು ನೆಮ್ಮದಿಯಲ್ಲಿರಬೇಕು. ಕೈ ಹಿಡಿದಿರತಕ್ಕಂಥ ಹುಡುಗಿಯನ್ನು ನೆಮ್ಮದಿಯಲ್ಲಿ ಇಡುವವನಾಗಬೇಕಾ? ಅಂತ ಹುಡುಗ ಸಿಗಬೇಕಾ? ಹಾಗಾದರೆ ಈ ನುಡಿಯನ್ನು ಆವೃತ್ತಿ ಮಾಡೋಣ. ಆವಾಗ ನಾವು ಯಾವ ಹುಡುಗನ ಕೈ ಹಿಡಿಯುತ್ತೇವೋ ಅವ ತಾನು ಸ್ವಯಂ ಸುಖಿಯಾಗಿರುವುದಲ್ಲದೆ ಕೈ ಹಿಡಿದಿರತಕ್ಕಂಥ ಹೆಣ್ಮಗಳನ್ನು ಸುಖದಲ್ಲಿ ಇರುವಂತೆ ಮಾಡ್ತಾನೆ ಅನ್ನತಕ್ಕಂಥ ಫಲವನ್ನು ವಾದಿರಾಜರು ಈ ನುಡಿಗೆ ಕೊಟ್ಟು, ಮುಂದಿನ ನುಡಿ, ಒಬ್ಬನು ಅವನ ಮಗ, ಮತ್ತೊಬ್ಬನು ಅವನ ಮೊಮ್ಮಗ, ಒಬ್ಬನು ಅವನಿಗೆ ಶಯನಾಹ, ಒಬ್ಬನು ಅವನ ಪೊರುವ, ಮತ್ತಿಬ್ಬರು ಅವನಿಗೆ ಅಂಜಿ, ಅಬ್ಬರದಲ್ಲಿ ಆವಾಗ ಸುಳಿವರು ಶೋಭಾನೆ. ಪುನಃ ಯಾರನ್ನು? ಇವರನ್ನೇ. ಏನು ಅಂತ ಇನ್ನೊಂದು ರೀತಿಯಲ್ಲಿ ವಿಮರ್ಶೆ. ಯಾರು ಇವ? ಚತುರ್ಮುಖ. ಇವ ಯಾರು? ಅವನ ಮಗ. ಯಾರ ಮಗ? ಯಾರು ಪೂರ್ಣ ಆಯುಷ್ಯ ಉಳ್ಳವನೋ, ಯಾರು ಸದಾ ಸುಖ, ಯಾರು ಮೂರು ಗುಣದಿಂದಲೂ ಕೂಡ ಬದ್ಧನಲ್ಲನೋ ಅವನ ಮಗ. ಒಬ್ಬನು ಅವನ ಮಗ, ಮತ್ತೊಬ್ಬ ಅವನ ಮೊಮ್ಮ. ಮೊಮ್ಮಗ ಅಂತಂದಿಲ್ಲ, ಒಬ್ಬನವನ ಮಗ, ಮತ್ತೊಬ್ಬನವನ ಮೊಮ್ಮ. ಪ್ರಾಯಶಃ ನಮ್ಮ ಈಗಿನ ಕೆಲವರು ಪ್ರಾಯಶಃ ಮೊಮ್ಮ ಅಂದ್ರೆ ಗೊತ್ತಾಗ್ಲಿಕ್ಕಿಲ್ಲ ಅಂತೇಳಿ ಮೊಮ್ಮಗ ಅಂತಂದಿದ್ದಾರೆ ಕಾಣುತ್ತೆ. ನಿಜವಾದ ಪಾಠ ಮತ್ತೊಬ್ಬನವನ ಮೊಮ್ಮ. ಮೊಮ್ಮಗ ಅಲ್ವೋ? ಅಲ್ಲ ಅಲ್ಲ. ಮೊದಲನೇ ಮಗ ಆದ್ರೆ ಮತ್ತೊಬ್ಬ ಮೊಮ್ಮಗ ಆಗಬೇಡೋ? ಆಗಬೇಕಾಗಿಲ್ಲ. ಯಾಕೆ? ಆ ಅವನ ಸ್ವಲ್ಪ ಗುಣವೂ ಇವನಲ್ಲಿ ಇಲ್ಲ ಅಂತ, ಆದ್ರಿಂದ ಮೊಮ್ಮಗ ಆಗ್ಲಿಕ್ಕೆ ತಾಕತ್ತಿಲ್ಲ ಅಂತ ಹೇಳಿ ಮೊಮ್ಮ ಅಂತ ಅಷ್ಟಕ್ಕೆ ನಿಲ್ಲಿಸಿಬಿಡು. ಅಪ್ಪನಿಗೆ ಮಗನ ಮೇಲೆ ತುಂಬಾ ಸಿಟ್ಟಿದ್ರೆ ಯಾರಾದ್ರೂ ಬಂದು ಯಾರಿದು ಹುಡುಗ ಅಂತಂದ್ರೆ, ಅವ ಈ ಹುಡುಗ ನನ್ನ ಮ ಅಂತ ಅಷ್ಟನ್ನಕ್ಕೆ ನಿಲ್ಲಿಸಿಬಿಡ್ತಾನೆ. ಮಗ ಅಂತ ಹೇಳಲಿಕ್ಕೆ ಇವನಿಗೆ ಮನಸ್ಸಿಲ್ಲ, ಯಾಕೆ ಪೂರ ಉಪ್ರಟ್ಟೆನೆ ಮಾಡುವವನು, ಆದ್ರಿಂದ ಮಗ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲ, ನನ್ನ ಮ ಅಂತ ಅಷ್ಟ ಕೇಳಿ ನಿಲ್ಲಿಸಿಬಿಡು. ಅದೇ ರೀತಿಯಲ್ಲಿ ಒಬ್ಬನು ಮಗ, ಒಪ್ಪಿಕೊಂಡ್ಲು ಲಕ್ಷ್ಮಿ, ಒಬ್ಬನು ನನ್ನ ಮಗ, ಮತ್ತೊಬ್ಬ ಇದ್ದಾನಲ್ಲ ನನ್ನ ಮೊಮ್ಮ ಗಾ ಅಂತ ಹೇಳಲಿಕ್ಕೆ ಅವಳಿಗೆ ಆಗ್ಲಿಲ್ಲ, ಮೊಮ್ಮ. ಯಾಕೆ ಅಂದ್ರೆ ಈ ಅಜ್ಜನಲ್ಲಿ ಇರಬೇಕಾಗಿರತಕ್ಕಂತಹ ಗುಣಗಳು ಅವನಲ್ಲಿ ಇಲ್ಲ ಅಂತೆ. ಇದ್ದಿದ್ದರೆ ಮೊಮ್ಮಗ ಅಂತ ಅಂತಿದ್ರೋ ಏನೋ, ಇಲ್ಲ, ಅದಕ್ಕೋಸ್ಕರ ಮೊಮ್ಮ ಅಂತೇಳಿ ಅಷ್ಟಕ್ಕೆ ನಿಲ್ಲಿಸಿಬಿಟ್ಲಂತೆ. ಮಗ ಅಂತ ಹೇಳುವಾಗ ಹೌದು ಸ್ವಲ್ಪ ಆದ್ರೂ ಉಂಟು ಗುಣಗಳು, ಅದಕ್ಕೋಸ್ಕರ ಮಗ. ಯಾರದು ಒಬ್ಬ, ಮತ್ತೆ ಯಾರೋ ಅಲ್ಲ. ಮೊದಲು ಕೂತವ ಚತುರ್ಮುಖ, ಅವ ಯಾರು? ಒಬ್ಬನು ಅವನ ಹಿಂದೆ ಬಂದಿದ್ದಾನಲ್ಲ ಶಿಂಶುಮಾರ, ಹಿಂದೆ ಬಂದಿದ್ದಾನಲ್ಲ, ಎಲ್ಲರನ್ನು ನಾಶ ಮಾಡಿ ತಾನು ಇರುವವ ಬದುಕಿರುವವ ಬಂದಿದ್ದಾನಲ್ಲ, ಎಲ್ಲರಿಗೂ ದುಃಖ ಕೊಟ್ಟು ತಾನು ಸುಖದಿಂದ ಇರತಕ್ಕಂಥವನು ಹಿಂದೆ ಬಂದಿದ್ದಾನಲ್ಲ, ಒಬ್ಬನು ಅವನ ಮಗ. ಅವನ ಅಂದ್ರೆ ಭಗವಂತನ ಅಂತಾಯ್ತ. ಒಬ್ಬನು ಅವನ ಮಗ. ಯಾರದು ಒಬ್ಬ? ಚತುರ್ಮುಖನು ಭಗವಂತನ ಮಗ, ಮತ್ತೊಬ್ಬನು ಭಗವಂತನ ಮೊಮ್ಮ. ಮತ್ತೊಬ್ಬ ಯಾರು ಅಂತ ಅರ್ಥ ಆಯ್ತಾ? ಮತ್ತೊಬ್ಬ ಯಾರು ಅಂತಂದ್ರೆ ಮಹಾರುದ್ರದೇವರು. ಚತುರ್ಮುಖ ಭಗವಂತನ ಮಗ, ಬ್ರಹ್ಮನ ಮಗ ರುದ್ರದೇವರು, ಭಗವಂತನ ಮೊಮ್ಮಗ. ಅಲ್ಲ, ಭಗವಂತನಿರತಕ್ಕಂತಹ ಗುಣಗಳು ರುದ್ರದೇವರಲ್ಲಿ ಇಲ್ವಾ ಅಂದ್ರೆ ಹೇಗಿರ್ಬೇಕೋ ಹಾಗಿಲ್ಲ. ಅಲ್ಲ, ಚತುರ್ಮುಖನಲ್ಲಿ ಭಗವಂತನ ಗುಣಗಳು ಉಂಟೋ ಹೇಗಿರ್ಬೇಕೋ ಹಾಗುಂಟೋ? ಉಂಟು. ಹೇಗಿರ್ಬೇಕೋ ಹಾಗೇ ಉಂಟು. ಚತುರ್ಮುಖನಲ್ಲಿ ಗುಣಗಳು ಹೇಗುಂಟು? ಭಗವಂತ ತಾನು ಏನು ತಿಳಿದಿದ್ದಾನೋ ಅದನ್ನು ಮರೆಯಲಿಲ್ಲ, ಹೌದಾ? ಭಗವಂತನಿಗೆ ಏನು ಗೊತ್ತುಂಟೋ ಅದರ ಮರೆಯುವಿಕೆ ಭಗವಂತನಿಗಿಲ್ಲ, ಹೌದಾ? ಚತುರ್ಮುಖನಿಗೆ ಏನು ಗೊತ್ತುಂಟೋ ಅದರ ಮರೆಯುವಿಕೆ ಅವನಿಗೆ ಇಲ್ಲ ಅಷ್ಟೇ. ಚತುರ್ಮುಖ ತಾನೇನು ತಿಳಿದಿದ್ದಾನೋ ಅದನ್ನು ತಾನು ಮರೆಯಲಿಲ್ಲ. ತಿಳಿದದ್ದು ಜಾಸ್ತಿ ಕಮ್ಮಿ ಇರಬಹುದು, ಅಂತೂ ಎಷ್ಟರಲ್ಲಿ ಸಾಮ್ಯ ಅಂತಂದ್ರೆ ಭಗವಂತ ತಾನು ತಿಳಿದದ್ದನ್ನು ಮರೆಯಲಿಲ್ಲ, ಚತುರ್ಮುಖನೂ ಕೂಡ ತಾನು ಏನು ತಿಳ್ಕೊಂಡಿದ್ದಾನೆ ಅದನ್ನು ಎಂದೂ ಮರೆಯುವವನು ಅಲ್ಲ. ಆದ್ದರಿಂದಲೇ ಉಪನಿಷತ್ತೊಂದು ಮಾತು ಹೇಳುತ್ತಲ್ಲ, ಅಮೃತ ಎಂಬ ಹೆಸರು ಇಬ್ಬರಿಗೂ ಕೊಟ್ಟಿತು. ಅಮೃತ ಎನ್ನತಕ್ಕಂಥ ಹೆಸರನ್ನು ಭಗವಂತನಿಗೂ ಕೊಟ್ಟಿತು ಉಪನಿಷತ್ತು, ವಾಯುದೇವರಿಗೂ ಕೊಟ್ಟಿತು, ರುದ್ರದೇವರಿಗೆ ಕೊಟ್ಟಿಲ್ಲ.
ಯಾಕೆ ವಾಯುದೇವರಿಗೆ ಅಮೃತ ಅಂತ ಹೆಸರು? ಭಗವಂತನಿಗೆ ಯಾಕೆ ಅಮೃತ ಅಂತ ಹೆಸರು? ಅತಿರೋಹಿತ ವಿಜ್ಞಾನ. ಭಗವಂತನಿಗೆ ಏನು ಗೊತ್ತೋ ಅದರ ಮರಿವಿಕೆ ಭಗವಂತನಿಗಿಲ್ಲ, ಆದ್ರಿಂದ ದೇವರಿಗೆ ಏನು ಹೆಸರು? ಅಮೃತ ಅಂತ. ವಾಯುದೇವರು ಕೂಡ ತಾನೇನು ತಿಳ್ಕೊಂಡಿದ್ದಾರೋ ಅದನ್ನು ಮರೆಯೋಲ್ಲ, ಆದ್ರಿಂದ ವಾಯುದೇವರು ಕೂಡ ಅಮೃತ. ಹಾಗಾದ್ರೆ ಅಮೃತ ಎಂಬ ಹೆಸರು ಅಪ್ಪನಿಗುಂಟು ಮಗನಿಗುಂಟು. ಆದ್ರಿಂದ ರುಕ್ಮಿಣಿ ಲಕ್ಷ್ಮಿ ಏನಂದಳು? ಒಬ್ಬನು ಅವನ ಮಗ ಅಂತ ಸ್ಪಷ್ಟವಾಗಿ ಅಂದುಬಿಟ್ಟು ಒಬ್ಬನಿಗೆ ಮಗನಾಗಲಿಕ್ಕೆ ಯೋಗ್ಯನಾಗಿಯೇ ಇದ್ದಾನೆ. ಯಾಕೆ? ಅವನಲ್ಲಿದ್ದಂತಹ ಗುಣಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾನೆ. ಆದ್ದರಿಂದ ಒಬ್ಬನು ಅವನ ಮಗ. ಮತ್ತೊಬ್ಬ ಇದ್ದಾನಲ್ಲ ಇಲ್ಲೇ ಕೂತವ, ಯಾರವ? ಮಹಾರುದ್ರದೇವ ಇದ್ದಾನಲ್ಲ, ಅವನು ಮೊಮ್ಮಗ ಆಗಲಿಕ್ಕೆ ಬೇಕಾದ ತಾಕತ್ತುಳ್ಳವನಾಗಿಲ್ಲ. ಯಾಕೆ? ಭಗವಂತನಲ್ಲಿ ಏನು ಅಮೃತತ್ವ ಇದೆ ಅದು ಇವನಲ್ಲಿ ಇಲ್ಲ. ಯಾಕೆ? ಒಂದೊಂದು ಸಂದರ್ಭದಲ್ಲಿ ಭಗವಂತನನ್ನು ಮರೆಯುತ್ತಾನೆ. ದೇವರ ಬಗ್ಗೆ ತಾನೇನು ತಿಳ್ಕೊಂಡಿದ್ದಾನೋ ಅದನ್ನು ಮರೆಯುತ್ತಾನೆ ಒಂದೊಂದು ಸಂದರ್ಭದಲ್ಲಿ. ಆದ್ರಿಂದ ಏನಂದ್ರು ಮಹಾಲಕ್ಷ್ಮಿ, ಒಬ್ಬನು ಅವನ ಮಗ, ಮತ್ತೊಬ್ಬನು ಅವನ ಮೊಮ್ಮ. ಮೊಮ್ಮಗನಾಗಲಿಕ್ಕೆ ಬೇಕಾದ ಗುಣಗಳೆಲ್ಲ ಇಲ್ಲ, ಆದ್ದರಿಂದ ಮೊಮ್ಮ ಅಂತಷ್ಟಕ್ಕೆ. ಒಬ್ಬನು ಅವನ ಮಗ, ಮತ್ತೊಬ್ಬನು ಅವನ ಮೊಮ್ಮ. ಆಮೇಲೆ ಒಬ್ಬನು ಅವನಿಗೆ ಶಯನ ಶೇಷ, ಮತ್ತೊಬ್ಬನು ಅವನ ಪೊರುವ ಗರುಡ, ಇನ್ನಿಬ್ಬರು ಅವನಿಗೆ ಅಂಜಿ. ಸೂರ್ಯಚಂದ್ರರು ಇಬ್ಬರು ಅವನಿಗೆ ಹೆದರಿ ಅಬ್ಬರದಲ್ಲಿ ಆಕಾಶದಲ್ಲಿ ಆವಾಗಾವಾಗ ಸುಳಿವರು. ಆವಾಗಾವಾಗ ಅಂದ್ರೆ ಹಗಲು ಬಂದ್ರೆ ರಾತ್ರಿ ಇಲ್ಲ, ರಾತ್ರಿ ಬಂದ್ರೆ ಹಗಲಿಲ್ಲ, ಅಬ್ಬರದಲ್ಲಿ ಆವಾಗ ಸುಳಿವರು. ಇಂತಹ ಹುಡುಗರು ಯಾರದ್ದೋ ಕೈಯೊಳಗಿರತಕ್ಕಂತಹ ಹುಡುಗರನ್ನು ನಾನು ಈ ದಿವಸ ಓರಿಸಲು. ಹಾಗಾದ್ರೆ ನನಗೆ ಯಾರು ಬೇಕು? ನನಗೆ ಹುಡುಗ ಬೇಡ. ನನಗೆ ಯಾರು ಬೇಡ? ನನಗೆ ಈ ಹುಡುಗನೂ ಬೇಡ, ನನಗೆ ಮಗನೂ ಬೇಡ, ನನಗೆ ಮೊಮ್ಮಗನೂ ಬೇಡ. ಮತ್ತಾರು ಬೇಕು? ನನಗೆ ಮಗನ ಅಪ್ಪ ಬೇಕು. ಸ್ವಯಂವರ ಅಂದ್ರೆ ಅಷ್ಟೇ ಅಲ್ವೋ, ನಮಗೆ ಬೇಕಾದ್ದನ್ನು ಒರಿಸುವುದಕ್ಕೆ ತಾನೇ ಸ್ವಯಂವರ ಅಂತ ಹೆಸರು. ಹುಡುಗಿ ಕೈಯಲ್ಲಿ ಮಾಲಿಕೆಯನ್ನು ಕೊಟ್ಟು ಆಮೇಲೆ ಇಂತಹ ಹುಡುಗನನ್ನು ನೀನು ಆರಿಸಬೇಕು, ಅದನ್ನು ಸ್ವಯಂವರ ಅಂತ ಕರೀತಾರಾ? ನಾವು ಹುಡುಗಿಯನ್ನು ಬಿಟ್ಟಿದ್ದೇವೆ, ನಿನಗೆ ಬೇಕಾದ ಹುಡುಗ ಆರಿಸು ಅಂತ ಬಿಟ್ಟಿದ್ದೇವೆ. ಇದೇ ಹುಡುಗನ ಇದು ಏನು ಅಂತಂದ್ರೆ, ಜ್ಯೋತಿಷ್ಕರ ಬಳಿ ಹೋಗಿ ನನಗೊಂದು ಮುಹೂರ್ತ ಕೊಡಿ. ಸರಿ, ಯಾವಾಗಕ್ಕೆ? ಇವನೊಂದೇ ಶುರು ಮಾಡಿದ, ಆದಿತ್ಯವಾರಾಗಬೇಕು. ಆಮೇಲೆ ಎರಡು ವಾರದೊಳಗೇನೆ ಆಗಬೇಕು, ಮತ್ತೆ ಹುಡುಗ ಪರದೇಶಕ್ಕೆ ಹೋಗ್ತಾನೆ, ಎರಡು ವಾರದೊಳಗೇನೆ ಆಗಬೇಕು, ಮಧ್ಯಾಹ್ನಕ್ಕೇನೆ ಆಗಬೇಕು, ಒಂದು ಮುಹೂರ್ತ ಕೊಡಿ. ಇವರಂದ್ರು ಅದೇ ಮುಹೂರ್ತ ಅಂದ್ರು ಹೇಳ್ಕೊಂಡು ಹೋದ್ರು. ಅದೇ ಕ್ರಮದಲ್ಲಿ ಹಾಗಾದ್ರೆ ಏನು, ಇದೇ ಹುಡುಗನನ್ನು ಆರಿಸಬೇಕು ನೀನು, ಮಾತ್ರ ಇದು ಸ್ವಯಂವರ. ಸ್ವಯಂವರದ ಕ್ರಮ ಏನು? ಎಲ್ಲರೂ ಕೂತಿರ್ತಾರೆ, ಆ ಮಕ್ಕಳನ್ನು ಕರ್ಕೊಂಡು ಅಪ್ಪಂದಿರು ಬಂದಿರ್ತಾರೆ. ಹಾ, ಈಗ ಸ್ವಲ್ಪ ಸರಿಯಾಯ್ತೋ ಏನು? ಈ ಶಾಲೆಗಳಲ್ಲಿ ಹುಡುಗರ ಮಕ್ಕಳನ್ನು ಪರೀಕ್ಷೆ ಮಾಡ್ತಾರಲ್ಲ ಶಾಲೆಗೆ ತೆಗೆದುಕೊಳ್ಬೇಕಾದ್ರೆ, ಆ ಹುಡುಗ ಪುಟ್ಟ ಪುಟ್ಟ ಮಕ್ಕಳನ್ನು ಅಪ್ಪಮ್ಮನ ಕರ್ಕೊಂಡು ಬರ್ತಾರಲ್ಲ, ಆ ಮಕ್ಕಳು ಏನು ಬಾಯಿ ಬಿಟ್ಟಿಲ್ಲ ಅಂದ್ರೆ ಮಕ್ಕಳ ಅಪ್ಪಮ್ಮನನ್ನು ಪರೀಕ್ಷೆ ಮಾಡ್ತಾರೆ. ಅಂತ ಒಟ್ಟಿಗೆ ಆ ಮನೆಯಿಂದ ಒಂದು ಇಂಟರ್ವ್ಯೂ ಆಗಬೇಕಷ್ಟೇ, ಅದು ಮಕ್ಕಳಿಗೂ ಆಗ್ಬೋದು ಮಕ್ಕಳ ಅಪ್ಪಮ್ಮನಿಗೂ ಆಗ್ಬೋದು. ತೆಗೆದುಕೊಳ್ತೇವಲ್ಲ, ಮಗು ಬಾಯೇ ಬಿಟ್ಟಿಲ್ಲ ಅಂತ ಇಟ್ಟುಕೊಳ್ಳಿ, ಮಗುವನ್ನು ತಂದು ಮುಂದೆ ಕೂಡಿಸಿದಾಗ ಮಗು ಬಾಯೇ ಬಿಟ್ಟಿಲ್ಲ, ಆವಾಗ ಆ ತರಬೇತಿ ಮಾಡುವ ಏನ್ ಮಾಡ್ತಾನೆ, ಮಗು ಬಾಯಿ ಬಿಡ್ತಾ ಇಲ್ಲ, ಇನ್ನು ಮಗುವಿನ ಅಪ್ಪಮ್ಮನದ್ದು ಪರೀಕ್ಷೆ ಅಂತ ಅಪ್ಪಮ್ಮನನ್ನು ಹಿಡಿತಾನೆ ಪರೀಕ್ಷೆಗೆ ಅಷ್ಟೇ. ಅಪ್ಪಮ್ಮನು ಬಾಯಿ ಬಿಟ್ಟಿಲ್ಲ ಅಂದ್ರೆ ಅಪ್ರಯೋಜಕ ಅಂತ ಮೂರನ್ನು ಕಳಿಸ್ತಾನೆ. ಅಪ್ಪಮ್ಮ ಚೆನ್ನಾಗಿ ಬಾಯಿ ಬಿಟ್ರೆ ಈ ಪರೀಕ್ಷೆ ಮಾಡಿದವಂತ ನೀವೇ ಕೂಡಿ ಮಗುವನ್ನು ಮನೆ ಕಳಿಸಿ. ಮಹಾಲಕ್ಷ್ಮಿ ಅಂತ ಇದ್ದಾಳೆ, ಈ ಹುಡುಗ ಬೇಡ, ನನಗೆ ಹುಡುಗನ ಅಪ್ಪ ಬೇಕು, ನನಗೆ ಈ ಹುಡುಗನ ಅಜ್ಜ ಬೇಕು. ಯಾಕೆ? ಈ ಹುಡುಗ ತ್ರಿಗುಣದಿಂದ ಬದ್ಧ, ಈ ಹುಡುಗ ದುಃಖಿ, ಒಬ್ಬನು ಅವನಿಗೆ ಮಗ, ಮತ್ತೊಬ್ಬನು ಅವನಿಗೆ ಮೊಮ್ಮ, ಮತ್ತೊಬ್ಬನು ಅವನಿಗೆ ಶಯನ ಹಾಸಿಗೆ ಅಂತ ಇರತಕ್ಕಂಥವ, ಮತ್ತೊಬ್ಬ ಅವನನ್ನು ಹೊತ್ತುಕೊಂಡು ತಿರುಗಾಡುವ. ಹಾಗಾದ್ರೆ ಸ್ವಾತಂತ್ರ್ಯ ಇಲ್ಲ, ಮಗ ಸ್ವಾತಂತ್ರ್ಯ ಇಲ್ಲ, ಮೊಮ್ಮಗ ಸ್ವಾತಂತ್ರ್ಯ ಇಲ್ಲ, ಶಯನ ವಾಹನ ಸ್ವಾತಂತ್ರ್ಯ ಇಲ್ಲ, ಇನ್ನಿಬ್ರು ಸೂರ್ಯಚಂದ್ರರು ಬೆಳಕೇನೋ ಚಂದ ಕೊಡ್ತಾರೆ ಅವರನ್ನು ಆರಿಸೋಣ ಅಂತಂದ್ರೆ ಅವರು ಭಯ ಪಡ್ತಾ ಇದ್ದಾರೆ. ಭೀಷಾಸ್ಮಾದ ವಾ ತಪ್ಪವತೆ ಭೀಷೋದೇತಿ ಸೂರ್ಯ, ಭೀಷಾತ್ ಇಂದ್ರಶ್ಚ ಅಗ್ನಿಶ್ಚ. ಎಲ್ಲರೂ ಕೂಡ ಆ ಕಾಲಕಾಲಕ್ಕೆ ಸೂರ್ಯೋದಯ ಆಗುತ್ತೆ, ಕಾಲಕಾಲಕ್ಕೆ ಚಂದ್ರೋದಯ ಆಗುತ್ತೆ. ಯಾಕೆ? ಭಗವಂತನ ಭಯ ಅಂತಂದ್ರು. ಎಲ್ಲಿ ನಾನು ಉದಿಸಿಲ್ಲ ಅಂದ್ರೆ ದೇವರು ನನ್ನನ್ನು ಸ್ಥಾನದಿಂದ ಪಲ್ಲಟ ಮಾಡ್ತಾನೋ ಅಂತ ಭಯದಿಂದ ಉದಿಸ್ತಾರೆ. ಹಾಗಾದ್ರೆ ಭಯದಿಂದ ತಮ್ಮ ಕೆಲಸವನ್ನು ಇವರು ಮಾಡ್ತಾರೆ ಅಂತಂದ್ರೆ ದೇವರದ್ದು ದೋಷ ಆಗೋಲ್ವಾ? ಒಬ್ಬ ವ್ಯಕ್ತಿಗೆ ಹೆದರಿ ನಾವು ಇಲ್ಲಿ ಬರುವುದು ಅಂತಂದ್ರೆ ಅದು ಆ ವ್ಯಕ್ತಿಗಳ ದೋಷ ಆಗೋಲ್ವೋ? ಅಪ್ಪಮ್ಮನಿಗೆ ಹೆದರಿ ಮಕ್ಕಳು ಶಾಲೆ ಹೋಗುವುದು ಅಂತಂದ್ರೆ ಅದು ಒಳ್ಳೇದು? ಅದು ಒಳ್ಳೆ ಕ್ರಮ ಅಂತ ಆಗುತ್ತೋ? ಹಾಗಾದ್ರೆ ಭಯದಿಂದಾಗಿ ಈ ದಿವಸ ಭಗವಂತನ ಭಯದಿಂದಾಗಿ ಇವರು ಕೆಲಸ ಮಾಡ್ತಾರೆ ಅಂತಂದ್ರೆ ಏನು, ಭಗವಂತ ರಾಕ್ಷಸನು, ಭಗವಂತ ದೈತ್ಯನು, ಭಗವಂತನಿಗೆ ಹೆದರಿ ಕೆಲಸ ಮಾಡ್ತಾರೆ ಅಂತಂದ್ರೆ? ಅದಕ್ಕಂದ್ರು ಭಯದಲ್ಲಿ ಎರಡು ತರಹ ಉಂಟಲ್ಲ. ಏನು? ದುರ್ಯೋಧನ ರಾವಣಾದಿಗಳು ರಾಮಚಂದ್ರಾದಿಗಳಿಗೆ, ದುರ್ಯೋಧನಾದಿಗಳು ಕೃಷ್ಣಾದಿಗಳಿಗೆ, ಜರಾಸಂಧಾದಿಗಳು ದೇವತೆಗಳಿಗೆಲ್ಲ ಭಯಪಟ್ರು, ಅದು ಒಂದು ಭಯ. ಆಮೇಲೆ
ವೈದ್ಯ ಶಸ್ತ್ರಚಿಕಿತ್ಸೆಗೆ ಬರ್ತಾನೆ ಅಂತಂದಾಗ ರೋಗಿ ಭಯ ಪಡ್ತಾನೆ, ಅದು ಒಂದು ಭಯ. ಆ ಭಯಕ್ಕೂ ಈ ಭಯಕ್ಕೂ ವ್ಯತ್ಯಾಸ ಇದೆ. ಮಕ್ಕಳು ಅಪ್ಪಮ್ಮನ ಮುಂದೆ ಭಯ ಪಡ್ತಾರೆ, ಅದು ಒಂದು ಭಯ. ಸ್ವಾಮಿಗಳು ಬರ್ತಾರೆ ಅಂತಂದಾಗ ಶಿಷ್ಯರು ಅಷ್ಟೋ ತನಕ ಭಾರಿ ಗಲಾಟೆ ಮಾಡ್ತಿದ್ರು. ಸ್ವಾಮಿಗಳು ಬಂದ ಕೂಡಲೇ ಎಲ್ಲ ಗಲಾಟೆ ಮುಗಿದೋಯ್ತು, ಎಲ್ಲ ತೆಪ್ಪಗೆ ಕೂತರು. ಯಾಕೆ? ಸ್ವಾಮಿಗಳು ಬಂದ್ರು ಅಂತ. ಇದು ಭಯದಿಂದ. ಇದು ಯಾವ ಭಯ? ಏನು, ಸ್ವಾಮಿಗಳು ಬಂದ ಮೇಲೂ ಕೂಡ ಗಲಾಟೆ ಮಾಡ್ತಾ ಇದ್ರೆ ಸ್ವಾಮಿಗಳು ಬೈತಾರೆ. ಸುಮ್ಮನೆ ಕೂತ್ಕೊಂಡು ಇಲ್ಲಿ ರಾಜಾಂಗ ನಿದ್ದೆ ಮಾಡ್ಲಿಕ್ಕೂ ಈ ಬಿಡಮ್ಮ ಸ್ವಾಮಿ ಬಿಡೋಲ್ಲ, ಮಧ್ಯೆ ಮಧ್ಯೆ ಹೇಳ್ತಾನೆ ಇರ್ತಾರೆ, ನಿದ್ದೆ ಮಾಡ್ತೀರಿ ನಿದ್ದೆ ಮಾಡ್ತೀರಿ ಅಂತ ಹೇಳ್ತಾನೆ ಇರ್ತಾರೆ. ಅದೇ ನಿದ್ದೆ ಮಾಡ್ಲಿಕ್ಕೂ ನಮಗೆ ಭಯ. ಇದು ಯಾವ ಭಯ? ಇದು ಗೌರವ ಮಿಶ್ರಿತ ಭಯ. ನಮ್ಗೆ ಅವರ ಮೇಲೆ ಗೌರವ ಬುದ್ಧಿ ಇದೆ, ಭಗವಂತ ನಮ್ಗೆ ಗೌರವ ಬುದ್ಧಿ ಇದೆ. ಆ ಗೌರವದ ಜೊತೆಗೆ ಬಂದಿರತಕ್ಕಂಥ ರಾವಣನಿಗೆ ರಾಮಚಂದ್ರನ ಭಯ, ಅದು ಗೌರವ ಮಿಶ್ರಿತ ಭಯ ಅಲ್ಲ ಅಂತೇವೆ. ಯಾಕೆ? ನಮ್ಗೆ ಅಪ್ಪನ ಮೇಲೆ ಪ್ರೀತಿ ಅಷ್ಟೇ, ಅಮ್ಮನ ಮೇಲೆ ಪ್ರೀತಿ ತುಂಬಾ. ಎಲ್ಲಿ ಪ್ರೀತಿ ತುಂಬಾ ಇರುತ್ತೆ ಅಲ್ಲಿ ಏಕವಚನದಲ್ಲಿ ಸಹಜವಾಗಿ ಬಂದು ಬಿಡುತ್ತೆ. ಆದ್ರಿಂದ ಇವಳು ಏನಂದ್ರು, ಅವನು 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 ಅಂತಂದ್ರು. ನಾವು ನಮ್ಮ ಗಂಡಂದ್ರೂ ಅವರು 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 ಅಂತೇವೆ. ಗೊತ್ತಾಯ್ತಲ್ಲ ಈಗ. ಹಾಗಾದ್ರೆ ಇನ್ನು ಗ್ರಹಚಾರ ಪ್ರೀತಿ ಉಂಟು ಅಂತ ತೋರಿಸ್ಲಿಕ್ಕೆ ನಾಳೆ ಮನೆ ಹೋಗಿ ನೀನು ಬಾ ಅಂತೆಲ್ಲ ಒದಾಡ್ಲಿಕ್ಕೆ ಶುರು ಮಾಡಬೇಡಿ. ಗ್ರಹಚಾರ ಹೇಗೆ ಕರೀತಾ ಇದ್ರೋ ಅದೇ ಚಾಲ್ತಿಯನ್ನು ಮುಂದುವರಿಸಿ. ಬೇಕಿದ್ರೆ ಹೇಳಿ ಪ್ರೀತಿ ಉಂಟು, ಆದ್ರೆ ಇಷ್ಟ ತನಕ ಶಬ್ದ ಪ್ರಯೋಗ ಮಾಡಿದ ಶಬ್ದವನ್ನು ಮುಂದುವರಿಸಿಕೊಂಡೇ ಹೋಗ್ತೇನೆ ಅಂತ ಅಷ್ಟು ಹೇಳಿಬಿಡಿ. ಬೇಕಾದ್ರೆ ಅಂತೂ ನಿಜವಾಗಿ ಪ್ರೀತಿ ಇದ್ದಲ್ಲಿ ಅವನು ಎನ್ನುವುದು ಬರುತ್ತೆ. ನಿಜವಾಗಿ ಏನಂತೆ ಗೊತ್ತಾ? ಇದು ಅವನು ಅಂತ ಶಬ್ದವನ್ನು ಯಾಕೆ ವಾದಿರಾಜರು ಇಲ್ಲಿ ತುಂಬಿಸಿದ್ದಾರೆ ಗೊತ್ತಾ? ಅವರು ಅಂತ ತುಂಬಿಸಿದ್ದಕ್ಕೆ ವಾದಿರಾಜರಿಗೆ ಸಾಧ್ಯ ಇಲ್ಲ ಅಂತಲ್ಲ, ಅದು ಉದ್ದೇಶಪೂರ್ವಕ ಅವನು ಅಂತ ತುಂಬಿಸಿದ್ದು, ದೇವರ ಹೆಸರೇ ಅವನು ಅಂತ. ನಾವು ಎಂದೂ ಕೂಡ ದೇವರನ್ನು ನೀನು ಇವನು ಅಂತ ಹೇಳುವುದೇ ಇಲ್ಲ, ದೇವರು ಅವನು. ಎಲ್ಲಿ ಹೇಳೋದು? ಕಣ್ಣಿಗೆ ಕಾಣಿಸದಿರತಕ್ಕಂಥ ವಸ್ತುವನ್ನು ಹೇಳುವಾಗ ಅವನು, ಕಣ್ಣಿಗೆ ಕಾಣಿಸತಕ್ಕಂಥ ವಸ್ತುವನ್ನು ಹೇಳುವಾಗ ಒಂದ ನೀನು ಇಲ್ಲ ಇವನು ತಾನೆ. ಇವನಿಲ್ಲೇ ಇದ್ದಾನೆ, ಯಾಕೆ? ಅವ ಕಣ್ಣಿಗೆ ಕಾಣಿಸ್ತಿದ್ದಾನೆ. ನೀನು ಬಾ ಕಣ್ಣಿಗೆ ಕಾಣಿಸ, ನೀನು ಎದುರಿಗೆ ಕಣ್ಣಿಗೆ ಕಾಣಿಸ್ತಾ ಇರುವಾಗ ಅವನು ಅಂತ ನಾವು ಹೇಳಲ್ಲ, ನೀನು ಇವನು. ಅವನು ಅಂತ ಹೇಳುದು ಯಾವಾಗ? ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ವ್ಯಕ್ತಿಯನ್ನು ಹೇಳುವಾಗ ಅವನು ಅಂತ ನಮ್ಮಲ್ಲಿ ಶಬ್ದ ಪ್ರಯೋಗ. ಅವನು ಎನ್ನುವುದು ಶಾಸ್ತ್ರಕಾರರು ಭಗವಂತನಿಗೆ ಕೊಟ್ಟ ಶಬ್ದ, ಭಗವಂತನಿಗೆ ಕೊಟ್ಟ ಹೆಸರು, ಅದನ್ನೇ ಇಲ್ಲಿ ಬಳಸಿದ್ದಾರೆ. ಇದು ಕನ್ನಡದಲ್ಲಿ. ಇದನ್ನೇ ಸಂಸ್ಕೃತದಲ್ಲಿ ಏನಂದ್ರು, ಭಗವದ್ಗೀತೆಯಲ್ಲಿ ಏನಂದ್ರು, ದೇವರಿಗೆ ಓಂ ತತ್ ಸತ್ ಅಂತ ಮೂರು ಹೆಸರು. ಅದರಲ್ಲಿ ತತ್ ಎನ್ನುವುದು ಅವನು. ಓಂ ತೊಂದು ಹೆಸರು, ದೇವರು ಪೂರ್ಣ ಅಂತ ಅರ್ಥ. ತತ್ ಅಂತಂದ್ರೆ ವ್ಯಾಪ್ತ ಅಂತ ಅರ್ಥ. ಸತ್ ಅಂತಂದ್ರೆ ಇದ್ದಾನೆ ಅಂತ ಅರ್ಥ. ಪೂರ್ಣವಾಗಿ ವ್ಯಾಪ್ತನಾಗಿ ಇದ್ದಾನೆ ಎನ್ನುವುದೇ ಓಂ ತತ್ ಸತ್. ಓಂ ತಂದ್ರೆ ಪೂರ್ಣನಾಗಿ, ತತ್ ಅಂದ್ರೆ ಹರಡಿಕೊಂಡು, ಸತ್ ಅಂದ್ರೆ ಇದ್ದಾನೆ. ಪೂರ್ಣನಾಗಿ ವ್ಯಾಪ್ತನಾಗಿ ಇರುವವನಿಗೆ ಓಂ ತತ್ ಸತ್. ಅದರಲ್ಲಿ ತತ್ ಎನ್ನುವುದೇ ಅವನು. ನನ್ನ ಗಂಡ ಎಂತವನು ಗೊತ್ತಾ? ತತ್ ಅವನು ಅಂದ್ರೆ ವ್ಯಾಪ್ತ, ಎಲ್ಲ ಕಡೆಯೂ ನನ್ನ ಗಂಡ ಇರುವ. ಇವರು ಎಲ್ಲ ಒಂದೊಂದೇ ಕಡೆಗಳಲ್ಲಿ ಇರುವವರು. ಹೀಗೆ ಸರ್ವತ್ರ ಇರತಕ್ಕಂತ ವ್ಯಕ್ತಿ ಒಬ್ಬ, ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಇರತಕ್ಕಂತ ವ್ಯಕ್ತಿಗಳು ಕೆಲವರು. ಇವರಲ್ಲಿ ಯಾರನ್ನು ಆರಿಸಬೇಕು ಅಂತಂದ್ರೆ ತತ್ ಅವನು, ಸರ್ವತ್ರ ಇರತಕ್ಕಂತ ವ್ಯಕ್ತಿಯನ್ನು ಆರಿಸ್ತೇನೆ ಅಂತ ಲಕ್ಷ್ಮಿ ತಾನು ಭಗವಂತನ ತಿಳಿಸುವಾಗ ತತ್ ಎನ್ನುವುದನ್ನು ಅವನು ಎನ್ನುವ ಶಬ್ದದಿಂದ ಹೇಳ್ತಾ ಇದ್ದಾಳೆ ಎಂಬಲ್ಲಿಗೆ